गजाननम् भूतगणादि सेवितम् कपित्थ जम्बु फलसार भक्षितम् उमासुतम् शोक विनाशकारणम् नमामि विघ्नेश्वर पाद पंकजम् नमामि विघ्नेश्वर पाद पंकजम् ನಾಡಿನ ನಾರಿಯರಿಗೆಲ್ಲ ಶಾಲಿನಿಯ ಸುವರ್ಣ ನಮಸ್ಕಾರಗಳು. ಪ್ರತಿ ಹೆಣ್ಣು ಮನೆಮಂದಿಯನ್ನು ಗೆಲ್ಲಿಸೋ ಸ್ಟಾರ್, ಪ್ರತಿ ಹೆಣ್ಣಿನ ಗೆಲ್ಲಿಸೋ ವೇದಿಕೆ ಸುವರ್ಣ ಸೂಪರ್ ಸ್ಟಾರ್. ಗೇಮ್ ಮಾತ್ರ ಅಲ್ಲ, ಕನ್ನಡಿಗರ ಹೃದಯನೂ ಗೆಲ್ಲಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ ಟೂ, ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್. ನಾವೆಲ್ಲರೂ ಗಣಗಳ ಅಧಿಪತಿಯಾಗಿರುವಂತಹ ಗಜಮುಖನಿಗೆ ಅಗ್ರ ಪೂಜೆಯನ್ನ ಮಾಡ್ತೀವಿ. ಎಲ್ಲ ವಿಘ್ನಗಳನ್ನ ನಾಶ ಮಾಡುವಂತಹ ವಿನಾಯಕನಿಗೆ ಮೊದಲನೇ ಪೂಜೆನ ನಾವು ಮಾಡ್ತೀವಿ. ಆದ್ರೆ ಆ ಗಜಮುಖ ಮೊದಲಿಗೆ ಪೂಜೆ ಮಾಡಿ ವಂಚೋದು ತನ್ನ ತಾಯಿ ಗೌರಿಗೆ. ಹೀಗೆ ನಮ್ಮ ಸುತ್ತಮುತ್ತ ಗೌರಿಯ ರೂಪದಲ್ಲಿರುವಂತಹ ಪ್ರತಿಯೊಂದು ಹೆಣ್ಣಿನ ಸುಂದರ ಬದುಕನ್ನ ಸಂಭ್ರಮಿಸೋ ವೇದಿಕೆನೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್. ಸಮಸ್ತ ಕನ್ನಡಿಗರಿಗೆ ನಮ್ಮ ಸುವರ್ಣ ಸೂಪರ್ ಸ್ಟಾರ್ ವೇದಿಕೆ ಕಡೆಯಿಂದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬದ ವಿಶೇಷ ಸಂಚಿಕೆ ಆಗಿರೋದ್ರಿಂದ ನಮ್ಮ ಜೊತೆ ವಾನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅನ್ನೋ ಸಿನಿಮಾದ ತಾರೆಯರು ಕಲಾವಿದರು ನಮ್ಮ ಜೊತೆ ಇರ್ತಾರೆ. ಈ ಚಿತ್ರದ ನಾಯಕಿಯಾದಂತಹ ಸೂಪರ್ ಸ್ಟಾರ್ ಅದಿತಿ ಪ್ರಭುದೇವ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ. ದಶಕದಿಂದ ನಮ್ಮನ್ನ ಮನೋರಂಜಿಸುತ್ತಿರುವಂತಹ ಸ್ಯಾಂಡಲ್ವುಡ್ ನ ಗ್ಲಾಮರಸ್ ನಾಯಕಿ ನಮ್ಮ ಮುಂದಿನ ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಸೂಪರ್ ಸ್ಟಾರ್ ಭಾವನಾ ಅವ್ರಿಗೆ. ಸೂಪರ್ ಸ್ಟಾರ್ ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ.
ಜಮಾಲಿ ಗುಡ್ಡದ ನಟಿ ಸೂಪರ್ ಸ್ಟಾರ್ ಐಶ್ವರ್ಯ ಅವರ. ಸುಂದರಿ ಮುತ್ತಿನಂತ ಮೈಸಿರಿ ಎಗು ಸಿಗು ಚೋಕ್ರಿ ಅಕ್ಕ ಮಕ್ಕ ಚಂದರಿ ಬರೋಬರಿ ಏಜುರಿ ನಂಗೆ ಬಾಳ ಇಷ್ಟ ರೀ ಎರ ಬಿರಿ ಸೊಕ್ಕುರಿ ಹಂಗು ನಂಗೆ ಬೇಕುರಿ ಇವಳೆ ಕಾಣೋ ನನ್ ಚಂದಿರ ಚಕೋರಿ ಈ ರಾಧೆಗೆ ನಾನೇ ಮುರಾರಿ ಇವಳೆ ಕಾಣೋ ನನ್ ಚಂದಿರ ಚಕೋರಿ ಈ ರಾಧೆಗೆ ನಾನೇ ಮುರಾರಿ ವಾರೆ ವಯ್ಯಾರಿ ನನ್ನ ಪೋರಿ ಚೋರಿ ಮಾತಾಡಪ್ಪ ವಾರೆ ವಯ್ಯಾರಿಗಿ ನನ್ನ ಪೋರಿ ಚೋರಿ ಮಾತಾಡಪ್ಪ ಕೊಳ್ತಾಳಲ್ಲಪ್ಪ ಕೊಳ್ತಾಳಲ್ಲಪ್ಪ ಕಣ್ಣಿನಲ್ಲೇ ಕಣ್ಣಿನಲ್ಲೇ. ಸುವರ್ಣ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಇವತ್ತು ಗಣೇಶ ಹಬ್ಬದ ವಿಶೇಷ ಸಂಚಿಕೆ ಆಗಿರೋದ್ರಿಂದ ಇವತ್ತು ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿ ಗುಡ್ಡ ಸಿನಿಮಾದ ತಂಡ ನಮ್ ಜೊತೆ ಇದ್ದಾರೆ. ಸೊ ಅವ್ರನ್ನ ಬರಮಾಡ್ಕೊಳ್ಳೋಣ. ಜೋರಾದ ಚಪ್ಪಾಳೆ ಬರ್ಲಿ. ಯಶ್ ಶೆಟ್ಟಿ, ಶ್ರೀಹರಿ ರೆಡ್ಡಿ ಹಾಗೂ ಕುಶಾಲ್ ಗೌಡ ಅವ್ರಿಗೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮೂರು ಜನಕ್ಕೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸರ್. ಏನ್ ಹ್ಯಾಂಡ್ಸಮ್ ಆಗಿದ್ದೀರಾ ನೀವು. ಏನ್ ಮೇಡಮ್ ಅಂದ್ರೆ ಕಾಂಪ್ಲಿಮೆಂಟ್ ಕೊಡ್ತಾ ಇದೀನಿ. ಏನ್ ಮೇಡಮ್ ಅನ್ಬಿಟ್ರಲ್ಲ ನೀವು ಸುಳ್ಳು ಮಾಡಿದ್ರಲ್ಲ ಅದು ನಿಜವಾಗ್ಲೂ ಜೆನ್ವಿನ್ ಆಗಿ ಹೇಳ್ತಾ ಇದೀನಿ ನಾನು. ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರ ನೋಡಕ್ಕೆ. ನೀವು ನಿಮ್ಮನ್ನ ಹೋಗಿ ವಿಲನ್ ಮಾಡ್ಬಿಟ್ಟಿದಾರಲ್ಲ ಅಂತ ನನ್ಗೆ ದುಃಖ ಅಷ್ಟೇನೆ. ಡಿಪ್ಪಲ್ ಬೇರೆ ಬೀಳತ್ತೆ. ಓ ಮೈ ಗಾಡ್. ಹಳೆ ಕಾಲದಲ್ಲಿ ಒಂದ್ ಮಚ್ಚ ಇದ್ದು ವಿಲನ್ ದೊಡ್ಡ ಮೀಸೆ ಬಿಟ್ಕೊಂಡ್ರೆ ಹಳೆ ಕಾಲ. ಇವಾಗ ಸ್ಮಾರ್ಟ್ ವಿಲನ್ ಗಳಿವೆ ಅಲ್ವಾ ಸರ್. ಇವಾಗಿನ ವಿಲನ್ ಗಳೇ ಚೆನ್ನಾಗಿರ್ತಾರೆ. ರೊಮ್ಯಾನ್ಸ್ ಅಂದ್ರೆ ಹೀರೋಗಳು ಚೆನ್ನಾಗಿಲ್ಲ ಅಂತಲ್ಲ ನಾನು ಹೇಳ್ತಿರೋದು. ವಿಲನ್ಸು ಹ್ಯಾಂಡ್ಸಮ್ ಆಗಿರ್ತಾರೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವ್ ಹೇಗಿದ್ದೀರಾ? ಚೆನ್ನಾಗಿ. ನೀವ್ ಹೇಗಿದ್ದೀರಾ? ನಾವ್ ಸೂಪರ್ ಆಗಿದ್ದೀವಿ. ನಿಮ್ಮ ಸಿನಿಮಾ ತಂಡ ಇಲ್ಲಿ ಬಂದಿದೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ಆಯ್ತಾ? ನೀವ್ ನಿರ್ದೇಶನ ಮಾಡಿದ್ದೀರಾ ಸರ್, ಪ್ರೊಡ್ಯೂಸರ್. ನಮಸ್ತೆ ಸರ್. ಸೊ ನಿಮ್ ಮೂರು ಜನದ ಹತ್ರ ಇನ್ನೂ ಜಾಸ್ತಿ ಹೆಚ್ಚು ಹೆಚ್ಚು ಮಾತಾಡೋದಿದೆ ಸಿನಿಮಾ ಬಗ್ಗೆ. ಆದ್ರೆ ಸದ್ಯಕ್ಕೆ ಅವ್ರ ಮೂರು ಜನ ಆಟಾಡಿಸ್ಬೇಕು, ಹರಟೆ ಹೊಡಿಬೇಕು. ನೀವ್ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ನಮ್ಮ ಸೂಪರ್ ಸ್ಟಾರ್ ನ. ಸೊ ನೀವ್ ಅಲ್ಲಿ ಗ್ಯಾಲರಿಲಿ ಕುತ್ಕೋಬೇಕು. ಓಕೆನಾ? ಥ್ಯಾಂಕ್ ಯು. ಬನ್ನಿ. ನಮ್ಮ ಮೂರು ಜನ ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಬಂದ್ ನಿಂತಾಗಿದೆ. ಕುಶಲವೇ ಕ್ಷೇಮವೇ ಅಂತ ಅವ್ರನ್ನೇ ಕೇಳೋಣ. ನಮಸ್ಕಾರ ಅದಿತಿ. ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೂಪರ್ ಆಗೂ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಅಲ್ವಾ, ಕಳಕಳೆ ಆಗಿದ್ದೀರಲ್ಲ. ಯಾಕೆ? ಗಣೇಶ ಮುಂದೆ ಇದ್ದಾರೆ. ಎಲ್ಲರಿಗೂ ಗೊತ್ತು ನೀವ್ ಹೇಳದ್ನ ನಾವ್ ನಂಬ್ತೀವಿ ಅಷ್ಟೇ. ಹೌದಾ? ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಇವಾಗ? ಲೈಫ್ ಅಲ್ಲಿ ತುಂಬಾ ಸಿನಿಮಾಗಳು ನಡೀತಾ ಇದೆ. ಈಗ ಸಿನಿಮಾ ಪ್ರಮೋಷನ್ ನಡೀತಾ ಇದೆ, ಗಣೇಶ ಫೆಸ್ಟಿವಲ್ ನಡೀತಾ ಇದೆ. ಸೊ ನೀವು ಇಷ್ಟ ಕೆಲ್ಸದ ಮಧ್ಯೆನು ಏನಾದ್ರೂ ಒಂದ್ ವಿಡಿಯೋ ಮಾಡ್ತಾನೆ ಇರ್ತೀರಾ ಅಲ್ವಾ? ಅಂದ್ರೆ ಮನೇಲಿ ಏನೋ ರಂಗೋಲಿ ಡೆಕೋರೇಷನ್, ಅಲ್ಲೆಲ್ಲೋ ಶಾಪಿಂಗ್ ಮಾಡಿರೋದು, ಅದಕ್ಕೂ ಸಮಯ ಮಾಡ್ಕೋತೀರಾ ಅಲ್ವಾ ನೀವು? ಅದಕ್ಕೆ ಅಂದ್ರೆ ಇಷ್ಟೊಂದ್ ಟೈಮ್ ಇರುತ್ತಲ್ವಾ, ಯಾಕೆ ಸುಮ್ನೆ ವೇಸ್ಟ್ ಮಾಡೋದು? ಅಂದ್ರೆ ಎಲ್ರಿಗೂ ಲೈಫ್ ಅಲ್ಲಿ ಕೆಲವೊಂದ್ ಪೀರಿಯಡ್ ಇರುತ್ತೆ, ಆ ಪೀರಿಯಡ್ ನ ನಾವ್ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತೀವೋ. ಅಂದ್ರೆ ಬರೀ ಫಿನಾನ್ಷಿಯಲಿ ಅಂತ ಹೇಳ್ತಾ ಇಲ್ಲ, ಮೆಂಟಲಿ ಮತ್ತೆ ಪ್ರತಿಯೊಂದನ್ನು ಕಲಿಯೋದಿರುತ್ತೆ. ಸೊ ಹಾಗಾಗಿ ಸದ್ಯಕ್ಕಂತರೂ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಸೊ ಹಾಗಾಗಿ ಏನಾದ್ರೂ ಮಾಡ್ತಿರ್ತೀವಿ. ಚೆನ್ನಾಗಿ ಬಳಸ್ಕೋತಾ ಇದ್ದೀರಾ ನೀವು. ನಿಮ್ಮ ಫೇವ್ರೆಟ್ ಹವ್ಯಾಸ ಏನು, ಹಾಬಿ ಏನು? ಓದಕ್ ತುಂಬಾ ಇಷ್ಟ. ಮ್ಯೂಸಿಕ್ ಕೇಳ್ತೀನಿ. ಈಗ ಮ್ಯಾಮ್ ಮಾಡಿದ್ರಲ್ಲ, ಆತರ ತಕ್ಕದಾಗ ಯಾರಾದ್ರೂ ಡಾನ್ಸ್ ಮಾಡಿದ್ರೆ ಹಾಯ್ ಹಾಯ್ ಅಂತ. ನೀವು ಯೂಶುವಲ್ ಆಗಿ ಹೀರೋಯಿನ್ಸ್ ಅಂತ ನೋಡಿದಾಗ ನಮ್ಗೇನ್ ನೋಡೋದು ಅಂದ್ರೆ, ಇಷ್ಟು ಚಂದ ಉಗ್ರು ಬೆಳೆಸ್ಕೊಂಡಿರ್ತಾರೆ, ಬಣ್ಣ ಹಚ್ಕೊಂಡಿರ್ತಾರೆ ಆಯ್ತಾ. ಅದೇ ನಿಮ್ ಉಗ್ರ ತರ್ತೀವಿ, ಬಣ್ಣ ಹಚ್ಚಿದ್ರೆ ಅಷ್ಟೇ. ಅಂದ್ರೆ ನೀವ್ ಇತರ ಉದ್ದು ಬೆಳೆಸಿ ಅದು ಶೇಪ್ ಮಾಡೋದೆಲ್ಲ ಮಾಡಲ್ಲ ಅಲ್ಲ ನೀವು? ಯಾಕೆ? ಅದೇನೋ ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಡಿಸ್ ನಾನು ಆಕ್ಚುಲಿ ಒಂದ್ಸಲಿ ಏನೋ ಮಾಡಿಸ್ದೆ, ಶುದ್ಧ ಮಾಡಿದ್ರು. ಒಂದ್ ಫೈವ್ ಡೇಸ್ ನನ್ಗೆ ಇರಕ್ಕಾಗ್ಲಿಲ್ಲ. ಏನು ಭಾರ ಎತ್ತಕ್ಕಾಗಲ್ಲ, ಅಡಿಗೆ ಮಾಡಕ್ಕಾಗಲ್ಲ, ಚಪಾತಿ ಇಟ್ ಕಲ್ಸಕ್ಕಾಗಲ್ಲ. ಯಾವ್ದು ಗುರು ಇದು ದರಿದ್ರ ಅನ್ಕೊಂಡು ತಗ್ಬಿಟ್ಟೆ ನಾನು. ಐದೇ ದಿನ, ಇದೇ ದಿನ ಆರನೇ ದಿನಕ್ಕೆ ನಂಗೆ ಒಂಥರ ಏನ್ ಭಾರ ಎತ್ತಕ್ಕಾಗ, ಚಪಾತಿ ಇಟ್ ಕಲ್ಸ್ತಾ ಇದೀನಿ ಅಸಹ್ಯವಾಗಿ ಅನಿಸ್ತಾ ಇದೆ. ಏನು ಊಟ ಮಾಡಕ್ಕೆ ಒಂಥರ ಅಸಹ್ಯ ಅನಿಸ್ತಿದೆ.
ಕಟ್ ಮಾಡ್ಕೊಂಡ್ಬಿಟ್ಟೆ ಇವಾಗ ಇಷ್ಟೇ. ಹೇಗಿದ್ದಾರೆ ನಿಮ್ಮ ಹುಡುಗ? ಸಕ್ಕದ ಇದ್ದಾರೆ. ಒಂದ್ಸಲ ಹುಡುಗನ ಹೆಸರು ಹೇಳ್ಬೋದಾ? ಇವತ್ತಾರು ಅವತ್ ಬಂದಾಗ ಹೇಳಲಿಲ್ಲ, ಇವತ್ತು ಹೇಳ್ತೀನಿ. ತುಂಬಾ ದಿನ ಆಯ್ತಲ್ಲ, ಯೂಸ್ ಟು ಆಗಿದೆ. ತುಂಬಾ ಹಳಬ್ರು ಅನ್ನೋ ತರ ಹೇಳ್ತಾರೆ ಇವರು. ಹೇಳಿ, ನಿಮ್ಮ ಹುಡುಗನ ಹೆಸರೇನು? ಯಶಸ್ವಿ. ಸೂಪರ್. ಅದಿತಿ ಅವರೇ, ನಮ್ಮ ವೇದಿಕೆಗೆ ಸ್ವಾಗತ. ನನ್ ತುಂಬಾನೇ ಖುಷಿ ಆಯ್ತು ನೀವು ಬಂದಿರೋದು. ಥ್ಯಾಂಕ್ ಯು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ ಭಾವನಾ ಅವರೇ. ನಮಸ್ತೆ ಶಾಲಿನಿ. ಹೇಗಿದ್ದೀರಾ? ನಾನು ಹೀಗೆ ಇದ್ದೀನಿ. ಸೊ ತುಂಬಾ ವರ್ಷ ಆದ್ಮೇಲೆ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೆಂಟ್ರಲ್ ಎಲ್ಲಿ ಹೊರಟೋಗಿದ್ರಿ? ಯಾಕೆ ಹೋಗಿದ್ರಿ? ನಾನ್ ಎಲ್ಲೂ ಹೋಗಿರಲ್ಲ, ನಾನ್ ಇರೋ ಕಡೆನೆ ಇರ್ತೀನಿ. ನನ್ ಫೋನ್ ನಂಬರ್ ಸಹ ಚೇಂಜ್ ಆಗ್ಲಿಲ್ಲ, ಇಷ್ಟು ವರ್ಷಕ್ಕೂ ಒಂದೇ ಫೋನ್ ನಂಬರ್ ಇದೆ. ಮುಂಚೆ ಬಾಡಿಗೆ ಮನೆಯಲ್ಲಿ ಇದೆ ಸಂಜಯ್ ನಗರದಲ್ಲಿ, ಅಲ್ಲಿಂದ ಸ್ವಂತ ಮನೆ ಉಲ್ಲಾಳುಪನಗರ. ಅಡ್ರೆಸ್ ಸಹ ಒಂದೇ, ಮತ್ತೆ ನನ್ನ ಹೆಸರು ಬದಲಾಗ್ಲಿಲ್ಲ, ಹೆಸರು ಒಂದೇ ಇದೆ. ಹಂಗಾಗಿ ನಾನೆಲ್ಲೂ ಹೋಗ್ತಾ ಇಲ್ಲ. ನನ್ನ ಆದಷ್ಟು ಸ್ವಲ್ಪ ಕರಿಯೋ ಕಮ್ಮಿ ಆಗಿರ್ಲಿಲ್ಲ. ಜನ ನಿಮ್ಮನ್ ಮರ್ತು ಬಿಟ್ರು ಅಷ್ಟೇ. ಜನ ಅಲ್ಲ, ನಿಮ್ಮನ್ನ ತೆರೆ ಮೇಲೆ ಕರಿಯೋರ್ ಮರ್ತಿದ್ದಾರೆ. ಸ್ವಲ್ಪ ಸ್ವಲ್ಪ ನಾಚಿಸ್ಬೇಕು ಅವ್ರಿಗೆ. ಇಟ್ಸ್ ಹ್ಯಾಪಿ. ನೀವ್ ವಾಪಸ್ ಇದೀನಿ. ಸೊ ಭಾವನಾ ಅವ್ರೆ, ಏನ್ ನಡೀತಾ ಇದೆ ಜೀವನದಲ್ಲಿ ಸದ್ಯಕ್ಕೆ? ನಾನೀಗ ಸದ್ಯದಲ್ಲಿ ಈಗ ಒಂದು ಮೇಕಿಂಗ್ ಅ ಡಾಕ್ಯುಮೆಂಟ್ರಿ ಆಕ್ಚುಲಿ. ಓಕೆ. ಆನ್ ಟ್ರಾನ್ಸಿಷನ್ ಆಫ್ ಭರತನಾಟ್ಯಂ ಫ್ರಮ್ ದಿ ಟೈಮ್ ನಾವು, ಅದರ ಜೊತೆ ಜೊತೆಯಲ್ಲಿ ಆಗಿನ ಕಲಾವಿದರ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಹಾಗೂ ಈಗಿನ ಕಲಾವಿದರ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಬಗ್ಗೆ, ಇದ್ರ ಬಗ್ಗೆ ರಿಸರ್ಚ್ ಆಸ್ ವೆಲ್ ಆಸ್ ಡಾಕ್ಯುಮೆಂಟ್ರಿ. ಮಧ್ಯದಲ್ಲಿ ಒಂದೊಂದು ಸಿನಿಮಾ ಈ ತರ ಮಾಡ್ಕೊಂಡ್ ಬರ್ತಾ ಇದೀರಾ? ಸಿನಿಮಾ ನಡೀತಾ ಇದೆ, ಅದ್ರ ಜೊತೆಲಿ ಇದು ನಡೀತಾ ಇದೆ. ಸೊ ನೀವು ಈ ತರ ಡಾಕ್ಯುಮೆಂಟ್ರಿ ಮಾಡ್ತಾ ಇದೀರಾ, ಇಷ್ಟೊಂದೆಲ್ಲ ರಿಸರ್ಚ್ ಮಾಡ್ತಾ ಇದೀರಾ, ಇದ್ರ ಬಗ್ಗೆ ಥೀಸಿಸ್ ಕೊಟ್ಬಿಡಿ, ಡಾಕ್ಟರೇಟ್ ಕೊಟ್ಬಿಡ್ತಾರೆ, ಏನಂತೀರಾ? ಖಂಡಿತ ಅಂತ. ಅವಾಗ ಅಲ್ಲ, ಅದು ಡಾಕ್ಯುಮೆಂಟ್ರಿ ಹೊರಗ್ ಬರ್ತಿದಂಗೆನೆ ಅದನ್ ಥೀಸಿಸ್ ಅಂತ ಕನ್ಸಿಡರ್ ಮಾಡೋರು ಥೀಸಿಸ್ ಆಗಿ ಮಾಡಬಹುದು, ಅಥವಾ ಎಲ್ಲರಿಗೂ ಒಂದ್ ರೀತಿಯಾಗಿ ಅದು ಅನುಕೂಲ ಆಗತ್ತೆ ಅನ್ನಂಗಿದ್ರೆ ಇಟ್ಸ್ ಜಸ್ಟ್ ಗೋಯಿಂಗ್ ಟು ಬಿ ಔಟ್ ವೆರಿ ಸೂನ್. ನಮ್ಮ ವೇದಿಕೆಗೆ ಸ್ವಾಗತ. ತುಂಬಾನೇ ಖುಷಿ ಇದೆ ನೀವು ಬಂದಿರೋದು ಭಾವನಾ ಅವರೇ. ಥ್ಯಾಂಕ್ ಯು. ನಮಸ್ಕಾರ ಐಶ್ವರ್ಯ. ನಮಸ್ತೆ. ಹೇಗಿದ್ದೀರಾ ಐಶ್ವರ್ಯ ಅವರೇ? ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಸೊ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಈಗ? ಲೈಫ್ ಅಲ್ಲಿ ರೀಸೆಂಟ್ ಆಗಿ ಮದ್ವೆ ಆಗಿದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಯಾವಾಗ ಮದ್ವೆ ಆಗಿದ್ದು? 2 months ಆಯ್ತು ಮದ್ವೆ ಆಗಿ. ಓರೇ ಶಪ್ಪಾಳೆ, ಮದ್ವೆ ಹೋಗ್ಲಿ, ಎಷ್ಟು ವರ್ಷದಿಂದ ಲವ್ ಮಾಡಿದ್ರು ಅದನ್ನ ಕೇಳಿ. ಅದಿತಿ ಒಂಚೂರು ಆಂಕರಿಂಗ್ ಮಾಡಕ್ಕೆ ಬಿಡಿ. ಹೆಲ್ಪ್ ಮಾಡ್ತಾ ಇದ್ದೀನಿ. ಹೆಲ್ಪ್. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಹೌದು, ಹೆಲ್ಪ್ ಮಾಡಿ, ಯಾಕಂದ್ರೆ ಇವರಿಬ್ರು ಜೊತೆ ಸಾಕಷ್ಟು ಸಮಯ ನೀವ್ ಕಳೆದಿರ್ತೀರಾ. ಹೌದು, ಇನ್ಫಾರ್ಮೇಶನ್ ನಿಮಗ್ ಗೊತ್ತಿರುತ್ತೆ. ಅದು ಧಾರವಾಡದಕ್ಕಿ. ಸೊ ಗಂಡನ ಹೆಸರನ್ನ ಹೇಳಬಾರ್ದ, ಬರೇ ಆಯುಷ್ ಕಮ್ಮಿ ಆಗ್ತದ ಅಂತ ಹೇಳ್ತಾರ. ಸೊ ಅದಕ್ಕೆ ನಾನು ನಮ್ ರೀತಿನ ಹೇಳ್ತೀನಿ. ಖಂಡಿತ ಹೇಳಿ. ಒಡಪಿಟ್ಟು ಹೇಳ್ತೀನಿ. ವಿಜಯನಗರವನ್ನು ಸ್ಥಾಪಿಸಿದವರು ವಿದ್ಯಾರಣ್ಯ. ವಿಜಯನಗರವನ್ನು ಸ್ಥಾಪಿಸಿದವರು ವಿದ್ಯಾರಣ್ಯ. ವಿನಯ್ ಅವರು ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ವಿನಯ್ಗೂ ವಿದ್ಯಾರಣ್ಯರಿಗೂ ವಿಜಯನಗರಕ್ಕೂ ಎಲ್ಲರೂ ಕರ್ಕೊಂಡ್ಬಂದ್ಬಿಡೋದು ಅಷ್ಟೇ. ಸೊ ಏನ್ ಮಾಡ್ತಾರೆ ವಿನಯ್ ಅವರು? ಹೀ ಇಸ್ ಆಲ್ಸೋ ಆರ್ಟಿಸ್ಟ್. ಓಕೆ. ಸೊ ತಮ್ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ ಮದ್ವೆ ಬಿಟ್ಟು? ಮದ್ವೆ ಬಿಟ್ಟು ಅದೇ ರೀಸೆಂಟ್ ಆಗಿ ಫಸ್ಟ್ ದೊಡ್ಡ ಸಿನಿಮಾ ನನಗೆ ಸಿಕ್ಕಿರೋದು. ಸೊ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೀನಿ ಆದಿತ್ಯ ಅವರ ಫ್ರೆಂಡ್ ಆಗಿ. ಸೊ ಅದೇ ಸೀರಿಯಲ್ಸ್ ಮಾಡ್ತಾ ಇದೀನಿ, ಬೇರೆ ಭಾಷೆಗೂ ಸೀರಿಯಲ್ ಮಾಡ್ತಾ ಇದೀನಿ. ಸೂಪರ್. ಖುಷಿ ಆಯ್ತು ಐಶ್ವರ್ಯ ನೀವು ಬಂದಿರೋದು. ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಈ ಮೂರ್ ಜನ ಸೂಪರ್ ಸ್ಟಾರ್ ಜೊತೆಗೆ ಇಲ್ಲಿ ಟೀಮ್ ಅವ್ರು ಬೇರೆ ಕೂತಿದ್ದಾರೆ, ಅವ್ರಗಳನ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ಯಶ್ ಶೆಟ್ಟಿ ಅವ್ರಿಗೆ ನಮಸ್ತೆ ಮೇಡಮ್. ಸೊ ಯಶ್ ಅವರೇ, ಹೇಗಿದ್ದೀರಾ? ಏನ್ ನಡೀತಾ ಇದೆ ಲೈಫ್ ಅಲ್ಲಿ? ನಾನ್ ಚೆನ್ನಾಗಿದ್ದೀನಿ. ಸಾಕಷ್ಟು ಸಿನಿಮಾ ನಡೀತಾ ಇದೆ ಈಗ, ಅದರಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಅಂತೂ ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ ನಾನ್ ಮಾಡಿರೋದು. ಸೊ ಅದ್ರ ಪ್ರಮೋಷನ್ ಇವತ್ತು ಬಂದಿದೀವಿ, ಒಳ್ಳೆ ದಿವಸಕ್ಕೆ ಬಂದಿದೀವಿ, ಯಾಕಂದ್ರೆ ಗಣೇಶನ ಹಬ್ಬ, ವಿಘ್ನ ವಿನಾಯಕ, ಅವನು ಗಣೇಶನ ಆಶೀರ್ವಾದ ನಮ್ ತಣದ ಮೇಲೆ ಇರಲಿ, ನಮ್ಮ ಮೂವಿ ಮೇಲೆ ಇರಲಿ. ಖಂಡಿತ ಇರುತ್ತೆ ಸರ್. ಸರ್ ನೀವೊಂದು ಎಷ್ಟು ಅವರ್ ಜಿಮ್ ಮಾಡ್ತೀರಾ? ಜಿಮ್ ಮಾಡ್ತಿದ್ದೆ, 2.5 hours ಮಾಡ್ತಿದ್ದೆ, ಬಟ್ ಈಗ ಬಿಟ್ಬಿಟ್ಟಿದ್ದೀನಿ. 8 years ಅಲ್ಲ, 8 months ಇಂದ. 2.5 hours ಒಂದೇ ಟೈಮ್ ಅಲ್ಲ, ಮಾರ್ನಿಂಗ್ 1.5 ಮತ್ತೆ ಈವ್ನಿಂಗ್, ಆ ತರ ಡಿವೈಡ್ ಮಾಡ್ತಿದ್ರು.
ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಜಮಾಲಿಗುಡ್ಡದಲ್ಲಿ ಯಾವ ತರ ಪಾತ್ರ ನಿಮ್ದು? ಜಮಾಲಿಗುಡ್ಡದಲ್ಲಿ ನನ್ನ ಪಾತ್ರದ ಹೆಸರು ನಾಗಸಾಕಿ. ನಿಮ್ಗೆ ಗೊತ್ತೇ ಇದೆ, ಜಪಾನಲ್ಲಿ ಎರಡು ದುರಂತ ನಡೆದಿತ್ತು, ಒಂದು ನಾಗಸಾಕಿ ಒಂದು ಹಿರೋಶಿಮಾ, ಎರಡು ದುರಂತ ಕಥೆಗಳು. ಸೊ ನೀವೇ ಯೋಚನೆ ಮಾಡಬಹುದು, ಅಲ್ಲಿ ಅಷ್ಟೊಂದು ದುರಂತ ಆಗಿದ್ರೆ ಇಲ್ಲಿ ಈ ಕ್ಯಾರೆಕ್ಟರ್ಗೆ ಒಂದು ಹೆಸರಿಟ್ಟಿದ್ದಾರೆ ಅಂದ್ರೆ ಇದರ ಎರಡು ಲೈಫ್ ಹೆಂಗಿರ್ಬಹುದು, ಯಾವ ತರ ಇರಬಹುದು. ಸೊ ಅದಕ್ಕೆ ಸರಿಯಾದಂತ ಹೆಸರನ್ನು ಇಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆ ಪಾತ್ರಕ್ಕೆ. ಸೊ ನಾಗಸಾಕಿ ಆಗಿ ನಾನಿದ್ದೀನಿ, ಹಿರೋಶಿಮಾ ಆಗ್ಬಿಟ್ಟು ನಮ್ಮ ಧನಂಜಯ ಸರ್ ಇದ್ದಾರೆ, ಇವರ ಪ್ರೋಗ್ರಾಮ್ ನಡೀತಾ ಇರತ್ತೆ. ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಾನೇ ಖುಷಿ ಆಗಿದೆ ನೀವು ಬಂದಿರೋದು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ನಿರ್ದೇಶಕರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ನಿಮ್ದು ಈ ಸಿನಿಮಾದ ಟೈಟಲ್ ಇದೆಯಲ್ಲ, ತುಂಬಾ ವಿಚಿತ್ರವಾಗಿದೆ. ಅದು ಹೆಂಗೆ, ಆ ಟೈಟಲ್ ಯಾಕೆ ಇಟ್ಟಿದ್ದೀರಾ, ಹೆಂಗ್ ಈ ಐಡಿಯಾ ಹೊಳಿತು ನಿಮ್ಗೆ? ಇಲ್ಲ, ಅದು ವಿಚಿತ್ರವಾಗೇನಿಲ್ಲ, ಚಿತ್ರವಾಗೇ ಇದೆ. ನಿಮ್ಗೆ ಹಂಗ ಅನಿಸಿದೆ ಅಷ್ಟೇ. ಅಂದ್ರೆ ವಿಚಿತ್ರ ಅಂದ್ರೆ ತಪ್ಪು ಅಂದ್ರೆ ಇದ್ರ ಸೆನ್ಸ್ ಅಲ್ಲ, ಈ ಚಿತ್ರ ಹೊಸದಾಗಿದೆ ಅಂತ. ನಾವೆಲ್ ರೀಡಿಂಗ್ ಅಭ್ಯಾಸ ಜಾಸ್ತಿ. ಸೊ ಆ ಹಿನ್ನೆಲೆಯಿಂದ ಸ್ವಲ್ಪ ನಾನು ಅಂದ್ರೆ ನನ್ನ ಪ್ರೀವಿಯಸ್ ಸಿನಿಮಾ ಕನ್ನಡಕ್ಕಾಗಿ ಒಂದನ್ನು ಓದಿ, ಅದು ಸ್ವಲ್ಪ ಅಂದ್ರೆ ಬೇರೆ ತರ ಇತ್ತು, ಅಂದ್ರೆ ವರ್ಸಟೈಲ್ ಆಗಿತ್ತು. ಸೊ ಇದು ಹಾಗೆ ಇದೆ, ಮೇ ಬಿ ಅದು ನನ್ಗೆ ಸಬ್ ಕಾನ್ಶಿಯಸ್ಲಿ ಹತ್ರ ಅನ್ಸುತ್ತೆ. ಸರ್, ಈ ಸಿನಿಮಾ ಬಗ್ಗೆ ನಿಮ್ಮ ವ್ಯೂ ಪಾಯಿಂಟ್ ಇಂದ ನಮಗೆ ಆಡಿಯನ್ಸ್ ಏನಾರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಒಳ್ಳೆ ಸಿನಿಮಾ, ಬಂದ್ ನೋಡಿ. ಸರ್, ಟೂ ಲೈಫ್ ಎಲ್ಲ ಮುಗಿಸ್ಬಿಟ್ರಲ್ಲ ಸರ್, ಅವ್ರೇನ್ ಕೂತಿದಾರೆ ಅಂದ್ರೆ ಒನ್ ಅವರ್ ಬಿಡಲ್ಲ, ನಾನು ರೆಸ್ಟ್ ಅವ್ರು ಅದಕ್ಕೆ ಆ ವಾಸ್ತವಾಗಿ ಎರಡೇ ಲೈನ್ ನಲ್ಲಿ ಹೇಳ್ಬಿಟ್ರು. ನಾನು ಯಾಕೆ ಇವ್ರು ಎರಡೇ ಲೈನ್ ನಲ್ಲಿ ಹೇಳ್ತಿದ್ದಾರೆ, ನಾನು ಯೋಚನೆ ಬಂದಿದ್ದೆ. ಸರ್, ಹಿಂಗೆ ತಲೆ ತಿನ್ನೋರ ಸರ್ ಶೂಟಿಂಗ್ ಅಲ್ಲೂ ಇವ್ರುಗಳು? ಅಲ್ಲ, ಅವಾಗಲೇ ನೀವು ಮೂರು ಜನ ಮಾತಾಡಿಸಿದಾಗ ನೋಡಿದ್ರಲ್ಲ, ನಿಜ ಹೇಳಿ ಸರ್, ಸುಳ್ಳ ಕೇಳ್ತೀರಾ ಸರ್, ಗಣೇಶನ ಮುಂದೆ ಸುಳ್ಳು ಹೇಳ್ಬಾರ್ದು ಸರ್. ಮತ್ತೇನಿಸ್ಕೊಳ್ಳಲ್ಲ ಸರ್, ಇದು ಸಿನಿಮಾ ಮುಗ್ದೋಗಿದೆ, ಪ್ರಮೋಷನ್ ಬಂದಿರೋದು, ನೀವು ಏನ್ ಬೇಕಾದ್ರು ಹೇಳ್ಬೋದು. ಅಲ್ಲ, ಇನ್ನು ಪ್ರಮೋಷನ್ ಇದೆ, ಆರಂಭ ಇದು. ಓಕೆ, ಪಾಪ ಸುಮ್ನೆ ನಿಮ್ ನಿಮ್ಮ ಮಧ್ಯೆ ಹಾಕ್ಬಿಡಲ್ಲ ನಾನು ಸರ್. ಎರಡೇ ಲೈನ್ ಸರ್, ಅಥವಾ ಆಮೇಲೆ ಬೇರೆ ಏನಾದ್ರು ಹೇಳ್ತಾರೆ ನಮ್ಗೆ? ಅಲ್ಲ ನೋಡಿ, ನಮ್ ಪ್ರೊಡ್ಯೂಸರ್ ಇಂದ ಕೈ ಹಾಕ್ತಾರೆ, ನೀವು ಮಾಡ್ತಾರೆ ಏನ್ ಹೇಳ್ತಾರೆ? ಏ ಇಲ್ಲ ಇಲ್ಲ ಇಲ್ಲ, ನೋಡಿ ಹಾಕೊಡ್ತಾರದ್ ನೋಡಿ. ಸರ್, ಭಯನೇ ಇಲ್ವಲ್ಲ ನಿಮ್ ಬಗ್ಗೆ ಇವ್ರಿಗೆ, ಅದಿತಿಗೆ ಭಯ ಪಟ್ಬಿಟ್ಟೆ ಕೂತಿರೋದು ನಡ್ಕೊಂಡು ನಾನು. ಮೇಡಮ್ ಆಯ್ತು ಬಿಡಿ, ಓಕೆ ಆಯ್ತು ಸರ್, ಆಮೇಲೆ ಮಾತಾಡ್ತೀನಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು, ನಮ್ಮ ವೇದಿಕೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಿರ್ಮಾಪಕರೇ ನಮಸ್ಕಾರ. ನಮಸ್ತೆ ಶಾಲಿನಿ ಮೇಡಮ್. ಸರ್, ನಿಮ್ ಜೀವನ ಹೇಗ್ ನಡೀತಿದೆ ಹೇಳಿ? ಜೀವನ ಚೆನ್ನಾಗಿ ನಡೀತಾ ಇದೆ ಮೇಡಮ್. ವೆರಿ ಗುಡ್ ಸರ್, ಖುಷಿ ಖುಷಿಯಾಗಿದೆ. ಇಬ್ರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ಇಷ್ಟೇ ಜೀವನ. ಹಿಂಗೆ ಖುಷಿಯಾಗಿ ನಡೀತಾ ಇದೆ ಮೇಡಮ್. ನೀವು ಸಿನಿಮಾ ನಿರ್ಮಾಣ ಮಾಡ್ತೀರಾ? ಹೌದು ಅಲ್ವಾ ಸರ್. ಹಿಂಗೆ ನೀವು ಇದು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೆಂಗೆ ಡಿಸೈಡ್ ಮಾಡಿದ್ದೀವಿ? ಇದು ಆಕ್ಚುಲಿ ಡೈರೆಕ್ಟರ್ ಅಪ್ರೋಚ್ ಅಂಡ್ ಅವರು ಹೇಳಿದ್ದ ಕತೆ ರೀತಿ, ಸೊ ಅದನ್ನ ನನ್ನನ್ನ ಅಟ್ರಾಕ್ಟ್ ಮಾಡ್ತು ಈ ಸಿನಿಮಾ ಮಾಡ್ಬೇಕು ಅಂತ, ಹಂಗಾಗಿ ಈ ಸಿನಿಮಾ ಸ್ಟಾರ್ಟ್ ಆಯ್ತು ಮೇಡಮ್. ಸೂಪರ್ ಸರ್, ನೀವು ಬಂದಿರೋದು ಖುಷಿ ಇದೆ, ನಮ್ಮ ವೇದಿಕೆಗೆ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವಿಬ್ರು ಇವಾಗ ಎದ್ ನಿಂತ್ಕೋತೀರಾ ದಯವಿಟ್ಟು? ನಿಮ್ಮ ತಮ್ಮಯ್ಯ ಈಗ ಶುರು ಮಾಡ್ತಾ ಇದೀವಿ ನಮ್ಮ ಮೊದಲನೇ ಸುತ್ತನ್ನ, ಅದೇ ನುಡಿ ಕನ್ನಡ. ತುಂಬಾ ಸಿಂಪಲ್, ಇಲ್ಲೊಂದು ಚಿತ್ರ ಬರುತ್ತೆ ಪ್ರತಿಯೊಬ್ಬರಿಗೂ, ಆ ಚಿತ್ರದಲ್ಲಿ ಇರೋದೇ ನಿಮ್ಮ ವಿಷಯ ಆಗತ್ತೆ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಬೇಕು, ನಿಮ್ಗೆ 1 ನಿಮಿಷಗಳ ಕಾಲಾವಕಾಶ ಕೊಡ್ತೀನಿ. ನೀವು ಮೂರು ಜನ ಮಾತಾಡಿದ್ಮೇಲೆ 3, 2, 1 ಅಂತ ಸ್ಥಾನಗಳನ್ನ ಕೊಡ್ತಾ ಹೋಗ್ತೀನಿ. ಅದ್ರ ಪ್ರಕಾರ ನೀವು ಬಂದು ನಿಮಗೆ ಇಷ್ಟ ಆಗುವಂತ ಬಹುಮಾನ ಆಯ್ಕೆ ಮಾಡ್ಕೋಬಹುದು. ಈ ಸುತ್ತಿನ ಬಹುಮಾನಗಳೇನು ಅಂತ ಹೇಳಿದ್ರೆ, 4 ಜಾರ್ನ ಮಿಕ್ಸರ್ ಅಂಡ್ ಗ್ರೈಂಡರ್ ಇದೆ, ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದೆ, ಆಮೇಲೆ ಫಳಫಳ ಅಂತ ಹೊಳಿಯುವ ಒಂದು ರೇಷ್ಮೆ ಸೀರೆ ಇದೆ. ಶುರು ಮಾಡೋಣ. ಓಕೆ, ನಮ್ಮ ಅದಿತಿ ಅವರ ವಿಷಯ ಬರಲಿ. ನೋಡಿ, ಏನೋ ನಿಮ್ ಇಷ್ಟ, ನೀವ್ ಏನ್ ಮಾತಾಡ್ತಿರೋ ಮಾತು. ಬರೀ ಇದೇನಾ? ಬರೀ ಇದೇನಾ ಅಲ್ಲ, ಕೆಲವೊಂದು ಭಾವನೆಗಳನ್ನ ನಾವ್ ಎಕ್ಸ್ಪ್ರೆಸ್ ಮಾಡೋದಕ್ ಆಗಲ್ಲ, ಅದ್ ಮನ್ಸೊಳಗೆ ಮಾತ್ರ ಇರೋದಕ್ ಸಾಧ್ಯ. ಹಿಂಗ್ ಏನ್ ಮಾತಾಡ್ಲಿ ನಾನು? ನಿಮಗೆ ಆ ಚಿತ್ರ ನೋಡಿ ಏನ್ ಅನ್ಸುತ್ತೆ, ಆ ಭಾವನೆ ಬಗ್ಗೆ ಮಾತಾಡಿ ಸರಿನಾ? ಅದೇ ನಿಮ್ ವಿಷಯ. ಓಕೆ ಫೈನ್, ಇವಾಗ ಶುರು ಮಾಡಿ. ನನ್ ಜೀವನದಲ್ಲಿ ಪ್ರೀತಿ ಅನ್ನುವಂತ ಪದದ
ಅರ್ಥ ಆಗಿದ್ದು ನಮ್ಮ ತಾಯಿ. ನನ್ನ ತಾಯಿ ಬಿಟ್ರೆ ಬಹುಶಃ ನನಗೆ ಆತ್ಮೀಯ ಅನ್ನುವಂಥವ್ರು ನನ್ನ ಜೀವನದಲ್ಲಿ ಇದುವರೆಗೂ ಯಾರೂ ಬಂದಿರಲಿಲ್ಲ. ಯಶಸ್ವಿ ಅವರು ನನ್ನ ಬದುಕಿನಲ್ಲಿ ಎಂಟ್ರಿ ಆದ್ಮೇಲೆ ಒಂದೊಂದ್ ಪದ ಬಂದ್ರೆ ತೊಂದ್ರೆ ಇಲ್ಲ. ಯಶಸ್ವಿ ಅವರು ನನ್ನ ಬದುಕಿನಲ್ಲಿ ಬಂದ ಮೇಲೆ ಬಹುಶಃ ನನ್ನ ಆತ್ಮೀಯ ಗೆಳೆಯ ಸಿಕ್ಕರು ಅಂತಾನೆ ಹೇಳ್ಬಹುದು. ಇನ್ನು ಅವರಲ್ಲಿ ನನಗೆ ತುಂಬಾ ಇಷ್ಟವಾಗುವಂತ ಗುಣ ಅಂದ್ರೆ ಅವರ ತಾಳ್ಮೆ ಮತ್ತೆ ಹೆಂಗರಳು ಅಂತ ಹೇಳ್ಬಹುದು. ಬಹುಶಃ ಪ್ರತಿಯೊಬ್ಬ ಹೆಣ್ಣಿಗೂ ಅದೊಂದು ಆಸೆ ಇರುತ್ತೆ, ಅಂದ್ರೆ ತನ್ನ ಭಾವನೆಗಳಿಗೆ ಸ್ಪಂದಿಸುವಂತಹ ಒಬ್ಬ ವ್ಯಕ್ತಿ ಅವಳ ಜೀವನದಲ್ಲಿ ಬದುಕಬೇಕು ಅನ್ನೋಂಥದ್ದು. ನನಗೆ ಆ ವಿಷಯದಲ್ಲಿ ಅವರಂದ್ರೆ ಬಹಳ ಇಷ್ಟ. ನನ್ನ ಒಂದು ಯಾವುದೇ ಹವ್ಯಾಸಗಳಾಯ್ತು ಅಥವಾ ನನ್ನ ಮೂಲ ಏನು ಗುಣ ಸ್ವಭಾವ ಇದೆ ಅದನ್ನ ಯಾವುದನ್ನು ಬದಲು ಮಾಡದೆ ನನ್ನ ಜೊತೆಗೆ ಇನ್ನೂ ಹಲವಾರು ವರ್ಷ ಸಂತೋಷದಿಂದ ಬಾಳ್ತೀವಿ ಇಬ್ರು ಕೂಡ ಅನ್ನುವಂತ ಒಂದು ನಂಬಿಕೆ ಇದೆ. ಇವತ್ತು ಗಣೇಶನ ಹಬ್ಬ ಇರೋದ್ರಿಂದ ಗಣೇಶನ ಆಶೀರ್ವಾದದ ಮೂಲಕ ಎಲ್ಲ ಸಮಸ್ತ ಕನ್ನಡಿಗರ ಆಶೀರ್ವಾದದ ಮೂಲಕ ಈ ಒಂದು ಆಸೆ ಈಡೇರುತ್ತೆ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ. ಓಪ್ಪ ಯಾವ ರೀತಿ ನಾಚ್ಕೋತೀರಾ ನೀವು ಅದಿತಿ? ಓ ಮೈ ಗಾಡ್, ಹಾಗೆ ಮಾತಾಡ್ತಿದ್ರೆ ಅಲ್ವಾ ಅದಿತಿನ? ತುಂಬಾ ಆರಾಮಾಗಿ ಒಂಥರ ಈ ಪಟ್ಟೆ ಹುಡುಗಿರ್ ತರ ಮಾತಾಡ್ತಾರೆ. ಅದೇ ಈ ವಿಷಯ ತೆಗೆದ್ಬಿಡಿ ಎಲ್ಲ ಹಂಗೆ ಏನಂತೀರಾ, ಈ ಹೀರೋಯಿನ್ ಫೀಲ್ಸ್ ಅಂತೀವಲ್ಲ ನಾವು, ಫ್ಲಶ್ ಬೇಡ, ಫ್ಲಶ್ ಆಗಿ ಹೀರೋಯಿನ್ ಫೀಲ್ಸ್ ಬಂದು ನಾಚಿ ನೀರಾಗಿ ಯಾಕೆ ಅದಿತಿ ಅವರೇ? ಅಯ್ಯೋ ಎಲ್ರಿಗೂ ಹಂಗೆ ಅಲ್ವಾ? ನನ್ಗೆ ಒಬ್ಬಳಿಗೆ ಹಂಗೆ. ಇವಾಗ ಇದ್ರ ಬಗ್ಗೆ ನಾನ್ ಜಾಸ್ತಿ ಕೇಳಿದ್ರೆ ನನ್ನ ಬೈತೀರಾ ಅಲ್ಲ ನೀವು? ಓ ಹೊಡ್ದೆ ಬಿಡ್ತೀರೇನೋ ಅಂದ್ರೆ. ಇಲ್ಲ ಬೈಕತ್ತೀನಿ ಆದ್ರೆ. ಎಲ್ಲಿ ಮೀಟ್ ಮಾಡಿದ್ರಿ ಅದು ಹೇಳ್ಬೋದಾ ನನ್ಗೆ? ಅಂದ್ರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ರು ಥ್ರೂ ಮೀಟ್ ಆಗಿದ್ದು, ಪ್ರೇಮ್ನಾಥ್ ಸರ್ ಅಂತ. ಅವ್ರ ಮೂಲಕ ಅಂದ್ರೆ ಇದು ತುಂಬಾ ಜನ ಅನ್ಕೊಂಡಿರ್ಬೋದು ಇದು ಲವ್ ಮ್ಯಾರೇಜ್ ಅಂತ, ಬಟ್ ಇಟ್ ಇಸ್ ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್. ಸೊ ಮೀಟ್ ಆದ್ರಿ, ಮೀಟ್ ಆದ ತಕ್ಷಣ ಅಂದ್ರೆ ನನಗೆ ಫಸ್ಟ್ ಯೂಶಲಿ ನನಗೆ ತಕ್ಕಂತ ಒಂದೇ ಸಲಿಗೆ ನಾನು ಯಾರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ವೈಬ್ಸ್ ಮ್ಯಾಚ್ ಆಗಲ್ಲ. ಬಟ್ ಅವ್ರನ್ನ ಬರೀ ಅವ್ರನ್ನ ನೋಡಿದ್ರೆ ವೈಬ್ಸ್ ಆಗ್ತಿತ್ತೋ ಅಲ್ಲ ಗೊತ್ತಿಲ್ಲ. ಅವತ್ತಿನ ದಿನಾನೇ ನಮ್ಮ ಅಮ್ಮ ಅಪ್ಪ ಅಂದ್ರೆ ನಮ್ಮ ಅತ್ತೆ ಮಾವ ಅವ್ರನ್ನೂ ನಾನು ಮೀಟ್ ಆದೆ. ಯಾವಾಗ ಹೋಲ್ ಫ್ಯಾಮಿಲಿ ನಂಗೆ ನೋಡಿದ ತಕ್ಷಣ ನನಗೆ ಯೋಚನೆ ಮಾಡಬೇಕು ಬಹಳ ಅಂತ ಅನಿಸ್ತಿಲ್ಲ. ಬಹಳ ಜನ ಹೇಳಿದ್ರು ಈ ಕೆರಿಯರ್ ನಿಮ್ದು, ಎಷ್ಟೊಂದು ಸಿನಿಮಾ ಮಾಡ್ತಿದ್ದೀರಾ ಹಾಗೆ ಹೀಗೆ, ಇವಾಗಲೇ ಇನ್ನು ಬೇಡ ಟೈಮ್ ಇದೆ ಅಂತ. ಬಟ್ ನನಗೆ ಯಾಕೋ ಇಲ್ಲೆಲ್ಲೋ ಮೂರ್ನಾಲ್ಕು ವರ್ಷಕ್ಕೋಸ್ಕರ ನನಗೆ ಮುಂದಿನ 30 ವರ್ಷ ಒಬ್ಬ ಒಳ್ಳೆ ಪರ್ಸನ್ನ ನನ್ನ ಬದುಕಲ್ಲಿ ಮಿಸ್ ಮಾಡ್ಕೋಬೇಕು ಅನಿಸ್ತಿಲ್ಲ. ಸೊ ಹಾಗಾಗಿ ಐ ಟುಕ್ ದಿಸ್ ಡಿಸಿಷನ್. ಅದಿತಿ ಅವರು ಹೀರೋಯಿನ್ ಆಗಿರ್ಬೋದು, ಹಿಟ್ ಮೂವೀಸ್ ಗಳು ನಮಗ್ ಕೊಟ್ಟಿರ್ಬೋದು, ಹಿಟ್ ಹಾಡುಗಳಲ್ಲಿಯೂ ಡ್ಯಾನ್ಸ್ ಮಾಡಿರ್ಬೋದು, ಆದ್ರೆ ಅವ್ರ ಸ್ವಭಾವತಃ ಅವ್ರ ಮನ್ಸಲ್ಲಿ ಅವ್ರು ತುಂಬಾ ಹೋಮ್ಲಿ ಹುಡುಗಿ. ಒಂಥರ ನಮ್ಮೆಲ್ಲರ ತರಾನೇ ಅವ್ರು, ಅಂದ್ರೆ ನಮ್ಮನೆ ಮಗಳು, ಆಕ್ಚುಲಿ ನಮ್ಮನೆ ಮಗಳು ತರ ಅವಳು. ಅಂದ್ರೆ ಅಡಿಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ನಾನು ಇದು ಮಾಡ್ತೀನಿ. ಅಂಡ್ ನೀವು ಹೇಳಿದ ರೀತಿ ನನ್ಗೆ ಇಷ್ಟ ಆಯ್ತು. 3-4 ವರ್ಷಕ್ಕೋಸ್ಕರ ನನ್ನ ಮುಂದಿನ 30 ವರ್ಷನ ನಾನು ಇದು ಮಾಡಕ್ ಆಗಲ್ಲ ಅಂತ. ಸೂಪರ್ ಅದಿತಿ ಅವರೇ, ಅಂಡ್ ಜೀವನದ ಎಲ್ಲಾ ಖುಷಿ ನಿಮಗೆ ಸಿಗ್ಲಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಅದಿತಿ ಅವ್ರಿಗೆ ಜೋರಾದ ಚಪ್ಪಾಳೆ. ತುಂಬಾ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ನೀವು. ಭಾವನಾ ಮ್ಯಾಮ್ ರೆಡಿ, ಭಾವನಾ ಅವರ ವಿಷಯ ಬರ್ಲಿ ಇವಾಗ. ಅಂದ್ರೆ ನಿಮಗೆ ಹೇಳ್ ಮಾಡಿದಂತ ವಿಷಯ ಇದು ಭರತನಾಟ್ಯ ನಿಮ್ಮ ವಿಷಯ. ಓಕೆನಾ, ನಿಮ್ಮ 1 ನಿಮಿಷ ಶುರು ಆಗ್ತಿದೆ, ಮಾತಾಡ್ಬೋದು. ಭೌಗೋಳಿಕವಾಗಿ ಪ್ರಪಂಚದಾದ್ಯಂತ ಮಾನವ ಕುಲದಲ್ಲೇ ಅತ್ಯಂತ ಪ್ರಾಚೀನವಾದಂತಹ ಒಂದು ನೆಲ ಅಂತ ಹೇಳಿದ್ರೆ ನಮ್ಮ ನೆಲ ಭಾರತ ದೇಶದ ನೆಲ, ಭಾರತೀ ಮಾತೆಯ ನೆಲ. ಈ ನೆಲದಲ್ಲಿ ಸಾಕಷ್ಟು ಸಂಸ್ಕಾರ ಹಾಗೂ ಸಾಂಸ್ಕೃತಿಕ ಕಲೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅದು ಅತ್ಯಂತ ಪ್ರಾಚೀನವಾದ ಕಲೆಗಳನ್ನ, ಕಲಾ ಪ್ರಕಾರಗಳನ್ನ ಎಲ್ಲದನ್ನು ನಾವು ನೋಡ್ತಾ ಬಂದಿದ್ದೀವಿ. ವೇದ ಕಾಲಘಟ್ಟದ ಮುಂಚಿನ ಕಲಾ ಪ್ರಕಾರಗಳಿರಬಹುದು. ಭರತನಾಟ್ಯ ಅನ್ನುವಂಥದ್ದು ಅಥವಾ ಶಾಸ್ತ್ರೀಯ ನೃತ್ಯದಲ್ಲಿ ನಮ್ಮಲ್ಲಿ ಭಾರತದ ಶಾಸ್ತ್ರೀಯ ನೃತ್ಯದ ಕಲೆಗಳಲ್ಲಿ ಒಂದಾದ ಭರತನಾಟ್ಯ ನೃತ್ಯ ಕಲೆ ವೇದದ ಕಾಲಘಟ್ಟದಿಂದನೂ ಬಂದಿದೆ ಅನ್ನುವಂಥದ್ದು ಒಂದು ಮಾಹಿತಿ ನಮಗೆ ಎಲ್ಲ ಕಡೆಯಿಂದನೂ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ವೇದದಲ್ಲೇ ಹೇಳ್ತಾ ಹೋಗ್ತಾರೆ, ಸಂಗೀತ ಮತ್ತು ನೃತ್ಯದ ಅರ್ಚನೆ ಇಲ್ಲ ಅಂತ ಹೇಳಿದ್ರೆ ಯಾವ ದೇವರು ಸಹ, ಯಾವ ಅರ್ಚನೆ, ನೀವೆಂತ ಅರ್ಚನೆ ಮಾಡಿದ್ರು ಈ ಗಣಪತಿಗೆ, ಸಂಗೀತ ಮತ್ತು ನೃತ್ಯದ ಅರ್ಚನೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಅರ್ಚನೆಯೂ ಸಹ ಅದು ಫಲಕಾರಿ ಆಗುವುದಿಲ್ಲ ಅನ್ನುವಂಥದ್ದು ಅದು ವೇದ ಕಾಲದಿಂದ ನಮಗೆ ಮಾಹಿತಿಯನ್ನ ನಾವು ಕಾಣಬಹುದು. ಭರತನಾಟ್ಯದ ಕಲೆ ಅನ್ನುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಈ ಸಮಕಾಲೀನದಲ್ಲಿ ಅದು ಒಂದು ರೀತಿ ಹಿಂದುಳಿದಿದೆ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ನಮಗೆ ಇವತ್ತು ಸುಲಭದಲ್ಲಿ ದಕ್ಕುವಂತಹ ಕಲಾ ಪ್ರಕಾರಗಳು,
ಸುಲಭದಲ್ಲಿ ಹೆಸರು ದಕ್ಕುವಂತಹ ಕಲಾ ಪ್ರಕಾರಗಳು, ಸುಲಭದಲ್ಲಿ ಮಾಹಿತಿ ದಕ್ಕುವಂತಹ ಕಲಾ ಪ್ರಕಾರಗಳು, ಸುಲಭದಲ್ಲಿ ಹಣ ಗಳಿಸುವಂತಹ ಕಲಾ ಪ್ರಕಾರಗಳು, ಅದು ಹೆಚ್ಚಿನದಾಗಿ ಸುಲಭದಲ್ಲಿ ಪಸರಿಸ್ತಾ ಹೋಗುತ್ತೆ. ಇದಕ್ಕೆ ಆದಂತಹ ವೇದಿಕೆ ಮಾರ್ಪಾಡಾಗಬೇಕು, ಇದಕ್ಕೆ ಆದಂತಹ ಒಂದು ಜಾಗ ಮಾರ್ಪಾಡಾಗಬೇಕು, ಇದಕ್ಕೆ ಆದಂತಹ ಹಿಮ್ಮೇಳ ಮಾರ್ಪಾಡಾಗಬೇಕು ಅಂತ ಹೇಳಿದ್ರೆ, ಬರೀ ಭರತನಾಟ್ಯ ಕಲೆ ಅನ್ನುವಂಥದ್ದು ಬರೀ ಒಬ್ಬ ಕಲಾವಿದೆ ವೇದಿಕೆ ಮೇಲೆ ಬರ್ತಾಳೆ ಅಂತ ಹೇಳಿದ್ರೆ, ಅದರಲ್ಲಿ ಸಂಪೂರ್ಣವಾಗಿ ಅವಳ ಕಲೆಯನ್ನ ಅಥವಾ ಅವಳ ಪ್ರತಿಭೆಯನ್ನ ಅಥವಾ ಅವಳ ಗುರು ಪರಂಪರೆಯಿಂದ ಅವಳು ಏನು ತನ್ನದಾಗಿಸ್ಕೊಂಡು ಬಂದಿದ್ದಾಳೋ ಅದನ್ನ ಅವಳು ಪ್ರದರ್ಶನಗೊಳಿಸಕ್ಲ ಆಗೋದಿಲ್ಲ. ಮ್ಯಾಮ್ ಅವಾಗ್ಲೇ ಯಾವಾಗ್ಲೂ ಆಗೋಯ್ತು ಒಂದ್ ಮಿನಿಟ್, ಅದ್ರ ನೀವು ಮಾತಾಡಿ ಪರವಾಗಿಲ್ಲ ಆಯ್ತಾ. ಅಂದ್ರೆ ನೀವು ಇವಾಗ ಭರತನಾಟ್ಯ ಅಂತ ಯಾವ್ದಾದ್ರು ಒಂದು ಕನ್ನಡ ಪುಸ್ತಕ ತಗೊಂಡ್ರೆ ಹೆಂಗಿರುತ್ತೆ ಆತರ ಇತ್ತು ಆಯ್ತಾ. ಅದೊಂದು ಅಂದ್ರೆ ಭಾವನವ್ರು ಈ ರೇಂಜ್ ಕನ್ನಡ ಮಾತಾಡ್ತಿದ್ರು, ಯಾವ್ದಾರು ಒಂದ್ ಕಡೆ ಎಲ್ಲ ಬರತ್ತೆ ಹ್ಯಾಂಡು ಪಟ್ಟು ದಿಸ್ತು ದಟ್ಟು ಏನು ಬರ್ತಿಲ್ಲ. ಅದ ಎರಡನೇ ಪಾಯಿಂಟ್. ಮೂರನೇದು, ನೀವ್ ಎಷ್ಟು ಸಮಾಧಾನವಾಗಿ ಮಾತಾಡ್ತೀರಾ ಭಾವನಾ ಅವ್ರಿ. ಅಂದ್ರೆ ಇವಾಗ ಯಾರ್ದಾರು ಮಧ್ಯೆ ಜಗಳ ಆಡ್ತಿದ್ರೆ ಭಾವನಾ ಅವ್ರನ್ನ ಬಿಟ್ಬಿಟ್ರೆ ಇಲ್ವಾ ತಣ್ಣಗಾಗುತ್ತಾರೆ ಎಲ್ಲರೂ. ಅಂದ್ರ ಸಮತೋಲನವಾಗಿ ಒಂದೇ ಪೇಸ್ ಅಲ್ಲಿ ಅಂದ್ರೆ ಈ ಜೋಗಳ ಹಾಡ್ದಂಗೆ ಅದು ಕೇಳ್ತಾ ಇದ್ರೆ ಇಲ್ವಾ ಹಂಗೆ ಎಲ್ಲ ಆಡ್ಕೊಂಡು ಹೆಸರಾಯ್ತಾಗೋಗ್ತಿವಿ ನಾವು. ನೀವ್ ಯಾವಾಗ್ಲೂ ಇಷ್ಟೇ ಸಮಾಧಾನವಾಗಿ ಮಾತಾಡ್ತೀರಾ? ಇಲ್ಲ ಇಲ್ಲ ಇಲ್ಲ. ಹಾ ಅಂದ್ರೆ ಅವ್ರ ಕೋಪ ಬಂದಾಗ ಹೆಂಗಿರ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಮಾತು ಕೋಪ ಬಂದಾಗ ಇನ್ನೂ ಅತೀ ತಾಳ್ಮೆಯಿಂದ ಮಾತಾಡ್ತೀವಿ. ಅಯ್ಯೋ ಹೌದಾ? ಅಂದ್ರೆ ಅವ್ರದ್ದು ಮಾತು ಕೇಳಿಸ್ಕೊತಾ ಇದ್ರೆ ಅಲ್ವಾ ತುಂಬಾ ಒಂದೇ ಪೇಸ್ ಅಲ್ಲಿ ಇದೆ ಅದು. ಈ ನಮ್ಗಳ್ತಾರಲ್ಲ, ನಮ್ದು ಒಂದ್ಸಲ ಹಿಂಗ್ ಹೋಗತ್ತೆ ಹಿಂಗ್ ಬರತ್ತೆ ಹಂಗ್ ಹೋಗತ್ತೆ ಆ ತರ ಬೇಸ್ಮೆಂಟ್ ಅಲ್ಲಿ ಹೊರಟೋಗತ್ತೆ ಆಮೇಲೆ ಗ್ರೌಂಡ್ ಫ್ಲೋರ್ ಆ ತರ ಎಲ್ಲ ಇರುತ್ತೆ, ಬಟ್ ನೀವು ಮಾತ್ರ ಎಷ್ಟು ಅಂತರ ಈ ಕುಡಿದ ನೀರ್ ಅಲ್ಲಾರ್ದೇ ಇರೋಂಗೆ ಅಂತೀವಿ ಗೊತ್ತಾ ಆತರ ನೀವು. ಇಷ್ಟೊಂದ್ ಇನ್ಫಾರ್ಮೇಶನ್ ಒಂದ್ ನಿಮಿಷದಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಾ ಇದಾರೆ, ನೀವೇನ್ ಬಿಟ್ಟಿದ್ರೆ ಫುಲ್ ಬುಕ್ನೇ ಹೇಳಿರೋರು ಅಲ್ವಾ. ಅದಕ್ಕೆ ನಾ ಯಾವಾಗ್ಲೂ ಟೈಮ್ ಆಗೋಯ್ತು ನನ್ಗೆ ಒಳಗಡೆ ಟೈಮ್ ಆಯ್ತು ಟೈಮ್ ಆಯ್ತು ಆಗ್ಲಿಲ್ಲ ಅಂತ ಇನ್ನೂ ಹೇಳೋಣ ಅಂತ ಇದ್ದೆ. ಎಷ್ಟು ಚೆನ್ನಾಗ್ ಅದನ್ ಪೋಣಿಸ್ಕೊಂಡ್ ಪೋಣಿಸ್ಕೊಂಡ್ ಮಾತಾಡ್ತಾನೇ ಇದಾರೆ ಭಾವನಾ ಅವ್ರೆ, ಚಪ್ಪಾಳೆ ನಮ್ಮ ಭಾವನಾ ಅವ್ರಿಗೆ. ಓ ಮೈ ಗಾಡ್. ಸೋ ಐಶ್ವರ್ಯ ರೆಡಿ? ಓಕೆ ಐಶ್ವರ್ಯ ಅವರ ವಿಷಯ ಬರ್ಲಿ. ಓಹೋ ಮದುವೆ, ಓಕೆನಾ ರೆಡಿನಾ? ಹಾ ಶುರು ಮಾಡ್ಬೋದು. ಅಲ್ಲ ಮದ್ವೆ ಬಗ್ಗೆ ನಾನು ಏನ್ ಮಾತಾಡಿ, ಈಗ ಮದ್ವೆ ಆಗಿ ಬರೀ ಎರಡೇ ತಿಂಗಳಾಗಿರೋದು, ಮದ್ವೆ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳಲ್ಲ ನಾನು. ಬಟ್ ಏನೋ ಎರಡು ತಿಂಗಳಲ್ಲಿ ಏನ್ ಕಲ್ತಿದ್ದೀನೋ ಅಥವಾ ನನ್ನ ಗಂಡನಲ್ಲಿ ನಾನು ಏನ್ ನೋಡಿದ್ದೀನೋ ಅದನ್ನ ಹೇಳ್ಬೋದು. ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ನಂಗೆ ಭಾಳ ಭಾಳ ಅಂದ್ರೆ ಭಾಳ ನಮ್ಮ ಭಾಷೆನಾಗ ಮಾತಾಡ್ತೀನಿ. ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಾಗ ನಂಗೆ ಭಾಳ ಹೆದರಿಕೆ ಇತ್ತು. ಈಗ ಲವ್ ಪ್ರೀತಿ ಮಾಡೋದ್ ಬೇರೆ, ಮದ್ವೆ ಆಗೋದ್ ಬೇರೆ. ಬಟ್ ಪ್ರೀತಿ ಮಾಡೋದ್ ಬೇರೆ, ಮದ್ವೆ ಆಗೋದ್ ಬೇರೆ. ಆದ್ರ ಮದ್ವೆ ಅಂತ ಒಂದ್ ನಿರ್ಧಾರ ತಗೊಳ್ಬೇಕಾದ್ರ ಭಾಳ ಹೆದರಿಕೆ ಇತ್ತು. ಅಪ್ಪ ಅಮ್ಮನ ಒಪ್ಸೋದ್ ಹೆಂಗ, ಇವ್ರ ಜೊತೆ ಮುಂದ್ ಜೀವನ ಮಾಡೋದ್ ಹೆಂಗ, ಯಾಕಂದ್ರ ಮದ್ವೆಗಿನ ಮೊದ್ಲ ಬೇರೆ ಇರ್ತಾರ, ಮದ್ವೆ ಆದ್ಮೇಲೆ ಬೇರೆ ಇರ್ತಾರ. ಸೊ ಅದೊಂದ್ ಸ್ವಲ್ಪ ಭಯ ಇತ್ತು ನನಗ. ಆದ್ರೆ ಇವ್ರ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಗೊತ್ತಿತ್ತು. ಇವ್ರ ತಾಳ್ಮೆ ಆಗಿರ್ಬೋದು, ಇವ್ರ ನನ್ ಮೇಲೆ ತೋರಿಸೋ ಪ್ರೀತಿ ಆಗಿರ್ಬೋದು, ಆಮೇಲೆ ಅವ್ರು ಕೊಡುವಂತ ಪ್ರತಿಯೊಬ್ಬರಿಗೂ ಕೊಡುವಂತ ಮರ್ಯಾದೆ ಆಗಿರ್ಬೋದು, ಅದೆಲ್ಲ ಬಹಳ ಇಷ್ಟ ಆಗ್ತಿತ್ತು ನನಗ. ಅದ್ ಒಂದ್ ಕಾರಣಕ್ಕ ನಾನು ಅವ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ. ಸೊ ಮದ್ವೆ ಆದ್ಮೇಲೆ ಜೀವನ ಬಹಳ ಅಂದ್ರೆ ಬಹಳ ಚಲೋ ಅದ. ನಮ್ಮನೆಯವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನನ್ನ ಹಾಡ್ಸ್ ನೋಡ್ಕೊಳ್ಳಿಕ್ಕೆ ಹಿಂಗ ನೋಡ್ಕೋತಾ ಇದ್ದೀನಿ. ಸೂಪರ್. ಇವಾಗ ಹೇಳಿ ಏನಾದ್ರೂ ಬದಲಾಗಿದಾರ ಅವ್ರ ಮದ್ವೆ ಆದ್ಮೇಲೆ? ಇಲ್ಲ. ಮತ್ ಏನ ಸುಮ್ಸುಮ್ನೆ ಟೆನ್ಷನ್? ಅಂದ್ರ ಇವಾಗ ನಾವ್ ಅನ್ಕೋತೀವಿ ಮದ್ವೆ ಆದಾಗ ಮದ್ವೆಗೂ ಮುಂಚೆ ಜೊತೆಗಿರಲ್ಲ, ಯಾವಾಗ್ಲೂ ಅಂದ್ರೆ ವಾರಕ್ಕೆ ಒಂದ್ಸತಿನೋ ಎರಡ್ ಸತಿನೋ ಮೀಟ್ ಆಗ್ತೀವಿ, ಅಷ್ಟ್ ಮಾತ್ರ ಗೊತ್ತಿರುತ್ತೆ ಮೆಸೇಜ್ ಫೋನ್ ಅಲ್ಲಿ ಅಷ್ಟೇ ಗೊತ್ತಿರುತ್ತೆ. ಬಟ್ ಮದ್ವೆ ಆದ್ಮೇಲೆ ಕಂಟಿನ್ಯೂಸ್ ಅವ್ರ ಜೊತೆನೆ ಸಂಸಾರ, ಅವ್ರ ಜೊತೆನೆ ಇರ್ಬೇಕು ಅಂದಾಗ ಅದೊಂದ್ ಭಯ ಇರುತ್ತೆ. ಒಂದ್ ಸ್ವಲ್ಪ ಕ್ಯಾರೆಕ್ಟರ್ ನೋಡಿರ್ತೀವಿ ಮದ್ವೆ ಆದ್ಮೇಲೆ ಪೂರ್ತಿ ಅವ್ರನ್ನ ಕಂಪ್ಲೀಟ್ ಆಗಿ ನೋಡ್ತೀವಲ್ಲ,
ಆರು ವರ್ಷ ಇದ್ವಿ. ಇವಾಗ ಮದ್ವೆ ಆದ್ಮೇಲೆ ಕಂಟಿನ್ಯೂಸ್ ಜೊತೆಲೆ ಇರ್ಬೇಕಲ್ವಾ, 24 hours ಯಾವಾಗ್ಲೂ ಒಂದ್ಸತಿ ಮೀಟ್ ಆಗೋದು, ಒಂದ್ 1 hour ಮೀಟ್ ಆಗೋದು. ಅದ್ ನಾನು ಒಪ್ತೀನಿ. ನಾವು ಡೇಟಿಂಗ್ ಮಾಡ್ಬೇಕಾರೆ ಅಥವಾ ಹಿಂಗ್ ಪ್ರೀತಿಸ್ಬೇಕಾರೆ ಬೆಸ್ಟ್ ಬಿಹೇವಿಯರ್ ಅಲ್ಲಿ ಇರ್ತೀವಿ. ಸಿಗೋದು ಒಂದಷ್ಟು ಗಂಟೆಗಳ ಕಾಲ ಅಷ್ಟೇ ಅಲ್ವಾ? ಹೌದೌದು, ಒಟ್ಟಿಗೆ ಇರಕ್ ಶುರು ಆಗ ಸ್ವಲ್ಪ ಬದಲಾವಣೆಗಳು ಇರುತ್ತೆ, ಆದ್ರೆ ತೀರಾ ವ್ಯತ್ಯಾಸಗಳು ಕಾಣಲ್ಲ ಅಂತ ನನಗೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇಂದ ಹಂಗ ಅನ್ಸ್ಬೋದು, ಬಟ್ ಆ ವ್ಯಕ್ತಿ ವ್ಯಕ್ತಿಯಾಗೆ ಇರ್ತಾರೆ. ತುಂಬಾ ಬದಲಾಗೋದಿಲ್ಲ, ಸಣ್ಣ ಕೆಲವರು ಇರ್ತಾರೆ ಸಾಡಿಸ್ಕೊಂಡು, ಅವ್ರು ತುಂಬಾ ಬದಲಾಗ್ಬಹುದು. ನಾರ್ಮಲ್ ಮನುಷ್ಯರಂತೂ ಬದಲಾಗಲ್ಲ ಅನ್ಸುತ್ತೆ. ಬದಲಾಗೋದಿಲ್ಲ, ಬೇಕಾದ್ರೆ ಅವ್ರ ಬಗ್ಗೆ ಹೊಸ ಹೊಸ ವಿಷಯಗಳು ನಮಗ್ ಗೊತ್ತಾಗುತ್ತೆ, ಅದ್ ಬಿಟ್ರೆ ಇನ್ನೇನಿಲ್ಲ. ಚೆನ್ನಾಗ್ ಮಾತಾಡಿದ್ರಿ ಐಶ್ವರ್ಯ ಅವರೇ, ಅದಕ್ಕಾಗಿ ಒಂದ್ ಚಪ್ಪಾಳೆ. ಈಗ ನಿರ್ದೇಶಕರೇ, ನಿಮಗೆ ಇವಾಗ 1 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಆಯ್ತಾ? ಇವಾಗ 3 ಜನ ಅವ್ರು ಕೇಳಿದ್ರು, ಪಾಪ ಯಾಕಂಗ್ ಅಂತೀರಾ, ಅವ್ರ ಕಾರಣ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ, ನೀವೇ ಹೇಳ್ತೀರಾ. ನೋಡಿ, ಒನ್ಸ್ ಅಪಾನ್ ಅ ಟೈಮ್ ನಿಮ್ ಜಮಾಲಿ ಗುದ್ದಾಗೆ ಧನಂಜಯ್ ಅವ್ರನ್ನ ಹೇಗೆ ಒಪ್ಸಿದ್ರಿ, ಯಾಕೆ ಒಪ್ಸಿದ್ರಿ, ಇದ್ರ ಬಗ್ಗೆ ನೀವ್ 1 ನಿಮಿಷ ಮಾತಾಡ್ಬೇಕು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ, ಆಯ್ತಾ? ಆಕ್ಚುಲಿ ಅಂದ್ರೆ ಬರೀ ಕನ್ನಡದಲ್ಲಿ ಮಾತಾಡೋದು. ಹೌದೌದು, ಆದಷ್ಟು ರೆಡಿನಾ? ಓಕೆ, ಶುರು ಮಾಡಿ. ಧನಂಜಯ್ ಅವ್ರಿಗೆ ನಂದು 2ನೇ ಚಿತ್ರ ಮಾಡ್ಬೇಕು ಅನ್ನೋದು ನನ್ನ ಮೊದ್ಲಿಂದನ ನಂಗೆ ದೊಡ್ಡ ಇರಾದೆ ಇತ್ತು. ಅದು ಆಕ್ಚುಲಿ ಪರಲ್ಲ ಪರಲ್ಲ ಹೇಳಿ ಹೇಳಿ ಪರಲ್ಲ ಅಂದ್ರೆ ಧನಂಜಯ್ ಅವ್ರಿಗೆ ಅಂದ್ರೆ ರಂಗಭೂಮಿ ಕಲಾವಿದ, ಓದುಗ, ಬಸವಣ್ಣ ಮತ್ತೆ ಕುವೆಂಪು ಚಿಂತನೆಗಳ ಅನುಯಾಯಿ, ಮತ್ತೆ ನಟನೆಯ ಸೂಕ್ಷ್ಮತೆ ಇದೆಯಲ್ಲ, ಸಂವೇದನಾಶೀಲತೆ ಇದೆಯಲ್ಲ, ಅದು ಅವ್ರಿಗೆ ತುಂಬ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಥರ ವ್ಯಕ್ತಿತ್ವ ಜೊತೆ, ಆ ಥರ ಒಬ್ಬ ನಟನ ಜೊತೆ ನಾನೊಂದು ಅಂದರೆ ಆರ್ಟ್ ಅಂದರೆ ಸಿನಿಮಾನ ಅವ್ರ ಜೊತೆಗೆ ಮಾಡಿದರೆ ತುಂಬ ಚೆನ್ನಾಗಿ, ಅಂದರೆ ನನ್ನ ಸೆನ್ಸಿಬಿಲಿಟೀಸ್ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಜೊತೆಗೆ ನಾನು ಅಂದರೆ ನಂದು ಹಿಂದಿನ ಸಿನಿಮಾ ಆದಮೇಲೆ ಅವ್ರದ್ದು ಟಗರು ಅವಾಗ ತಾನೇ ಬಿಡುಗಡೆ ಆಗಿತ್ತು. ತೆಲುಗುನಲ್ಲಿ ಭೈರವ ಗೀತ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರು ಅವರು. ಸೊ ಅವಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದೆ, ಅವ್ರು ಸಿಕ್ಕಿರಲಿಲ್ಲ ಅವಾಗ. ಸೊ ಹಂಗೆ ಸ್ವಲ್ಪ ಮುಂದೂಡ್ತಾ ಬಂದಮೇಲೆ ಒಂದು ಕಡೆ ಸಿಕ್ಕಿದ್ರು. ಸೊ ಇದನ್ನು ಅವ್ರಿಗೆ ನಾನು ನರೇಟ್ ಮಾಡಿದಾಗ ಅವ್ರಿಗೆ ಇಷ್ಟ ಆಯಿತು. ಸೊ ಹಾಗಾಗಿ ಮಾಡಿದ್ವಿ. ಅಂದರೆ ಮುಖ್ಯವಾಗಿ ಅಂದರೆ ನನ್ನ ಬೌದ್ಧಿಕತೆ, ಅವರ ಆಲೋಚನೆಗಳು, ಆದರ್ಶಗಳು, ಆದರ್ಶ ವ್ಯಕ್ತಿಗಳು, ಅದು ಸಾಮ್ಯತೆ ತುಂಬ ಹತ್ರ ಇದ್ದಿದ್ರಿಂದ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಸೂಪರ್ ಸರ್, ಅಪ್ಪ ಅಪ್ಪ ಅಂದ್ರೆ 4 ಆಂಗ್ಲ ಪದ ಬಂತ ಅಷ್ಟೇನೆ, ಅದು ಬಿಟ್ಟು ಜಾಸ್ತಿ ಬರ್ಲಿಲ್ಲ. ಇಲ್ಲ, ಅದು ಆತರ ಕಾನ್ಸೆಪ್ಟ್ ಅಂತ ಗೊತ್ತಿಲ್ಲ, ಇಲ್ಲ ಅದಕ್ಕೆ ಆತರ ಸ್ಟಾರ್ಟ್ ಮಾಡಿದೆ. ಏ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾತಾಡಿದಿರ, ಅದ್ ಯಾಕೆ ಅಷ್ಟೊಂದು ಜಡಾರ್ ಅಂತ ಅವ್ರಿಗೆ ಹೇಳಿದ ತಕ್ಷಣ ಮಾತಾಡಿದ್ರು ಅವರು, ಅದೇ ಖುಷಿ ಆಯ್ತು ನನ್ಗೆ. ನಮ್ಮ ಸೂಪರ್ ಸ್ಟಾರ್ ನುಡಿ ಕನ್ನಡದಲ್ಲಿ ಮಾತಾಡಿದ್ದಾರೆ. ಯಾರು ಯಾವ ಸ್ಥಾನದಲ್ಲಿ ಇದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಇಲ್ಲಿ ಬಂದು ಭಾಗವಹಿಸಬೇಕು, ಬಹುಮಾನಗಳನ್ನ ಗೆಲ್ಲಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಿಮ್ಮ ಜೀವನದ ಕಿರು ಪರಿಚಯದ ವಿಡಿಯೋ ಅಥವಾ ನಿಮ್ಮ ಪ್ರತಿಭಾ ಪ್ರದರ್ಶನದ ವಿಡಿಯೋ ರೆಕಾರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ವೆಬ್ಸೈಟ್ ಅಡ್ರೆಸ್ಗೆ ಅಪ್ಲೋಡ್ ಮಾಡಿ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಟೇಕ್ ಅ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ಗಣೇಶ ಹಬ್ಬದ ವಿಶೇಷ ಸಂಚಿಕೆ ನಡೆಸ್ತಾ ಇದೀವಿ. ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿ ಗುಡ್ಡ ತಂಡ ನಮ್ ಜೊತೆ ಕೂಡ ಇದ್ದಾರೆ. ನಮ್ಮ ಸೂಪರ್ ಸ್ಟಾರ್ಸ್ ನುಡಿ ಕನ್ನಡದಲ್ಲಿ ಮಾತಾಡಾಗಿದೆ. ಈಗ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳುವಂತ ಸಮಯ ಬಂದಿದೆ. ಮದುವೆ ಬಗ್ಗೆ ಮಾತಾಡಿದಂತ ಸೂಪರ್ ಸ್ಟಾರ್ ಐಶ್ವರ್ಯ ಅವರು 3ನೇ ಸ್ಥಾನದಲ್ಲಿದ್ದಾರೆ. ತಮ್ಮ ಹುಡುಗನ ಬಗ್ಗೆ ತುಂಬಾನೇ ಮುದ್ದಾಗಿ ಮಾತಾಡಿ ನಾಚಿ ನೀರಾದಂತ ಅದಿತಿ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಂಗೆ ಮಾತಾಡ್ದಂತ ನಮ್ಮ ಭಾವನಾ ಅವರು 1ನೇ ಸ್ಥಾನದಲ್ಲಿದ್ದಾರೆ. ಚಪ್ಪಾಳೆ ಬನ್ನಿ ಭಾವನಾ ಅವರು. ಮಾತಿನ ಜೊತೆಯಲ್ಲೇ ಗಂಧವಿರೋ ಕನ್ನಡ ಕಸ್ತೂರಿಯಲ್ಲೂ ಇಲ್ಲ. ಹೂವಿನ ಹೆಸರಲ್ಲೇ ಕರುಣೆ ಇರೋ ಕರುಣೆಯ ಕರುಣಾಡು ಎಲ್ಲೂ ಇಲ್ಲ. ನೀರು ಕೇ
ಹೇಳಿದರೆ ಪಾನಕ ನೀಡುತ್ತಾರೆ. ಈ ಸೀರೆನ ಬಹುಮಾನ ಕೊಟ್ಟಿರೋರು ಕೆಎಲ್ಎಂ ಫ್ಯಾಷನ್ ಮಾಲ್ ಅವರು. ಕೀಪ್ ಲವಿಂಗ್ ಮೋರ್ ಇವರ ಶಾಖೆಗಳು ಜಯನಗರ ಫಿಫ್ತ್ ಬ್ಲಾಕ್ ಎಚ್ಎಸ್ಆರ್ ಲೇಔಟ್ ಹಾಗೂ ಮಾರ್ಥಳ್ಳಿನಲ್ಲಿದೆ. ಸೀರಲಿ ಹುಡುಗಿರ ನೋಡಲ ಬಾರದು ನಿಲ್ಲಲ್ಲ ಟೆಂಪರೇಚರ್ ಸ್ಕೂಲ್ ಅಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರ್. ನಂಗೆ ಆನ್ಸರ್ ಒಂದು ಬೇಕಿದೆ ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ ಕದ್ದು ನೋಡ್ ನೋಡ್ತೇವೆ. ಕಮ್ಮ ಏಳು ಕರೆಯ ನೀರು ಕುಡಿದೆ ರುಕ್ಕಮ್ಮ. ನಮ್ಮನ್ನ ನಾವು ಗ್ರಹಿಸಕ್ಕೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮತ್ತು ಮನುಷ್ಯನ ಅಂತಃಕರಣವನ್ನ ತಿಳಿಸ್ಕೊಡೋ ಪ್ರಯತ್ನದಲ್ಲಿ 11ನೇ ಇಂದ್ರಿಯ ಅನ್ನೋ ಪುಸ್ತಕನ ಬರೆದಿದ್ದಾರೆ ಕೆ ಸತ್ಯನಾರಾಯಣ ಅವರು. ಅದನ್ನೇ ನಮ್ಮ ಸೂಪರ್ ಸ್ಟಾರ್ ಗೆ ಇವತ್ತು ಕೊಡ್ತಾ ಇದ್ದೀವಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಈಗ ನಾವು ಹೋಗ್ತಾ ಇದೀವಿ ನಮ್ಮ ಮುಂದಿನ ಸುತ್ತಿಗೆ, ಅದೇ ಕ್ರೇಜಿ ಕುರುಕ್ಷೇತ್ರ. ಕ್ರೇಜಿ ಕುರುಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಮ ಎದುರುಗಡೆ ಆ ಸ್ಕ್ರೀನ್ ನಲ್ಲಿ ಚಿತ್ರಗಳು ಬರ್ತಾ ಹೋಗುತ್ತೆ. ಚಿತ್ರದ ಬಗ್ಗೆ ನಾನು ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳೋ ಹಾಗಿಲ್ಲ. ರೆಡಿ ಸ್ಟಡಿ ಗೋ ಅಂದಾಗ ಓಡ್ ಹೋಗಿ ಬ್ಲಾಕ್ ಬಳಸಿ ಪಿರಮಿಡ್ ಕಟ್ಟಬೇಕು. ಪಿರಮಿಡ್ ಯಾರು ಮೊದಲು ಕಟ್ತಿರೋ ಅವ್ರಿಗೆ ಉತ್ತರ ಹೇಳೋ ಅವಕಾಶ ಸಿಗುತ್ತೆ. ಅಂಕಗಳು ಯಾರು ಜಾಸ್ತಿ ಗಳಿಸಿರೋ ಅವ್ರಿಗೆ ಸುತ್ತಿನ ವಿಜೇತರಾಗ್ತೀರ. ಆಯ್ತಾ, ವಿಜೇತರಾದವ್ರಿಗೆ ಸಿಕ್ತಿರೋಂತ ಬಹುಮಾನ ಆ 165 ಲೀಟರ್ನ ರೆಫ್ರಿಜರೇಟರ್. ರೆಡಿನಾ? ಓಕೆ ಬನ್ನಿ ಹಾಗಾರೆ. ಸೊ ಮೊದಲನೇ ಪ್ರಶ್ನೆ ಬರ್ಲಿ ಇವಾಗ. ಈ ಮೂರು ಚಿತ್ರಗಳು ಒಂದು ಕನ್ನಡ ಸಿನಿಮಾದ ಹೆಸರನ್ನ ಸೂಚಿಸ್ತಾ ಇದೆ, ಅದು ಯಾವ ಚಿತ್ರ ಅಂತ ಹೇಳ್ಬೇಕು. ರೆಡಿನಾ? ಇವಾಗ ರೆಡಿ ಬರಲ್ಲ ತುಂಬಾ ಸ್ವಲ್ಪ ಭಾವನ ಅವ್ರೆ, ಹೆಲ್ಪ್ ಮಾಡ್ತೀನಿ ನಾನು. ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಅದಿತಿ ಅವ್ರು ಕಟ್ಟಿದ್ದಾರೆ. ಅದಿತಿ ಅವರೇ ಏನ್ ಉತ್ತರ? ಸಿಂಗ. ಸಿನಿಮಾ ಹೆಸರದು ಸಿಂಗ, ಅದನ್ನ ಲಾಕ್ ಮಾಡ್ಕೊಂಡಿದೀನಿ. ಉತ್ತರ ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಈಗ ಜೈ ಗಣೇಶ, ಹಾದಿಯಲ್ಲಿ ಮೋಸ ಇಟ್ಟೆ, ಹಾದಿನಲ್ಲಿ ಕಾಸು ಬಿಟ್ಟೆ, ಹಾಕಿಗೆಲ್ಲ ದೋಷ ಕೊಟ್ಟೆ, ಕಿನ್ನಾಡಿ ಜೈ ಗಣೇಶ. ಸೊ ಸರಿಯಾದ ಉತ್ತರ ಕೊಟ್ಟು ಅದಿತಿಯವರು ಒಂದ್ ಅಂಕನ ಗಳಿಸಿದ್ದಾರೆ. ಈಗ ಯಶ್ ಅವರು, ನಿಮ್ಮ ಬೀದಿನಲ್ಲಿ ಓಡಾಡ್ತಿರೋ ಹುಡುಗ, ಇವಾಗ ಅವ್ರನ್ನ ಹೆಂಗ್ ರೇಗಿಸ್ತೀರಾ ನೀವು ನನ್ಗೆ ತೋರಿಸಿ ಸ್ವಲ್ಪ. ನಾನಾ? ನೀವು ಜನ ಸೇರ್ತೀನಿ ಸ್ಟೂಡ ಹಚ್ಬೋದು. ಆಯ್ತಾ, ಯಾಕೆ ಎಷ್ಟು ಇಷ್ಟ ಆಗ್ತಾ ಇಲ್ವಾ? ಏ ಹಂಗ ಪಾಪ ಅವ್ರಿಗೆ, ಅಲ್ಲ ನಿಮ್ ಬಗ್ಗೆ ಅವ್ರೇನ್ ತಿಳ್ಕೊತಾರೆ ಅದ್ ಬೇರೆ. ನನಗೆ ಚೆನ್ನಾಗಿ ಬೈಯಕ್ ಬರುತ್ತೆ, ರ್ಯಾಂಕ್ ಮಾಡಕ್ ಬರಲ್ಲ. ಸುಮ್ನೆ ಬೈದ್ರೆ ಅವ್ರು ಒಂದೇ ಏಟು ಹಿಂಗಂದ್ರೆ ವಿಲನ್ ಬೇರೆ. ಅವರು ರ್ಯಾಗು ಮಾಡಲ್ಲ, ಇಲ್ಲಿ ಬೊಯ್ಯೋದು ಇಲ್ಲ. ಆಯ್ತಾಯ್ತು ಬಿಡಿ, ಮನ್ಸಲ್ಲೇ ಬೈಕತ್ತೀನಿ. ಮನ್ಸಲ್ಲಿ ಬೈಕೋತಾರೆ ಯಾರಿಗೆ ಕೇಳುತ್ತೆ? ಇವಾಗ ಸಿನಿಮಾನಲ್ಲೂ ಈ ತರದ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಇಷ್ಟೇ ಪ್ರಶ್ನೆಗಳು ಹಾಕ್ತೀರಾ ನೀವು? ಚಾನ್ಸೇ ಇಲ್ಲ ಸರ್, ಏನ್ ಹೇಳ್ತಾರ ಮಾಡ್ತಾ ಇರ್ತೀರ. ಹೌದಾ ಸರ್, ನೀವ್ ಹೇಳಿದಷ್ಟು ಚಾಚು ತಪ್ಪೆ ಮಾಡಿದಾರ ಸರ್ ಇವರು? ಹೌದು ಮಾಡಿದ್ದಾರೆ. ಏನ್ ಈ ತರ ಆರ್ಗ್ಯುಮೆಂಟ್ ಮಾಡೋದು? ಇಲ್ಲ ಇಲ್ಲ ಸರ್. ತುಂಬಾ ಕಿರಿಕ್ ಪಾರ್ಟಿ ಯಾರು ನಿಮ್ಮ ಸೆಟ್ ಅಲ್ಲಿ? ಯಾರು ಇಲ್ಲ. ನೀವೇ ಕಿರಿಕ್ ಮಾಡ್ಬಿಟ್ರಾ? ಅವರೇ ಅವರೇ. ಏನ್ ಗೊತ್ತಾ, ಅಂದ್ರೆ ಚಿಕ್ಕ ಮಕ್ಳು ತರ ತರಲೆ ಮಾಡ್ಕೊಂಡ್ ತಮಾಷೆ ಮಾಡ್ಕೊಂಡ್ ಓಡಾಡೋರ್ ಅವರೇ. ಏನ್ ತರಲೆ ಮಾಡ್ತಾ ಇದ್ರು? ಹಾಡು ಹೇಳ್ತಿರ್ತಾರೆ, ಅಂದ್ರೆ ಆ ಟೆನ್ಷನ್
ಕಾಮ್ ಮಾಡ್ಕೊಳ್ಳೋದಕ್ಕೆ ಹಾಡು ಹೇಳ್ತಿರ್ತಾರೆ, ಯಾರಾದ್ರೂ ಏನಾದ್ರೂ ಸೆಟ್ ಹುಡುಗರು ಪ್ರೊಡಕ್ಷನ್ ಹುಡುಗರು ಯಾರಿಗಾದ್ರು ಕರೆದ್ಬಿಟ್ಟು ಅವ್ರಿಗೆ ಏನಾದ್ರು ಕಾಮಿಡಿ ಮಾಡ್ತಿರ್ತಾರೆ. ಸಿಗರೇಟು ಸೇರ್ತಾ ಇರ್ತಾರಲ್ಲ ಫ್ಯಾಮಿಲಿ ಶೋನಲ್ಲಿ ನೋಡಿ ಮೇಡಮ್. ಅದು ಹೆಂಗೆ ಸರ್ ನೀವು ನಂಬಲ್ಲ ಸರ್, ಈ ವೇದಿಕೆಯಲ್ಲಿ ಏನೆಲ್ಲ ಮಾತಾಡ್ಬಿಟ್ಟಿದೀವಿ ನಾವು. ಒಂದು ಇನ್ನೊಂದ್ ವಿಷಯ ಹೇಳ್ಬೇಕು, ನಾನ್ ಭಾವನಾ ಮೇಡಮ್ ಹತ್ರ ಸರಿ ಹೇಳ್ಬೇಕು ಅನ್ಕೊಂಡಿದ್ದೆ. ಒಂದ್ ಸೀನ್ ಇತ್ತು, ನಾನ್ ಜಸ್ಟ್ ಆಗ್ತಾನೆ ಎಂಟ್ರಿ ಆದೆ, ಆಗಿತ್ತೀನಿ ಸೀನ್ ಎಷ್ಟ್ರಿ ಟೇಕ್ ಗೊತ್ತಿಲ್ಲ, ಒಂದೇ ಕಪಾಲಕ್ ಬಿಟ್ರು ಸೌಂಡ್, ರೂಮ್ ಫುಲ್ ರೀ ಸೌಂಡ್ ಈ ಅಂತ. ಅದೇ ದಿವಸ ಮಾರ್ನಿಂಗ್ ನನ್ನ ಪೇಮೆಂಟ್ ಕೇಳಿದ್ರು, ನಾನ್ ಸೈಲೆಂಟ್ ಆಗಿ ಎಸ್ಕೇಪ್ ಯಾಕೆ ಸರಿಯಿಲ್ಲ ಇಲ್ಲಿ ಅಂತ. ಏನು ರಾಗಿಂಗ್ ನಾನು ಈ ತರ ತುಂಬಾ ಹಿಂದೆ ನಾನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಬಿದ್ದಿತ್ತು ಒದೆ ನನ್ಗೆ, ಅಂದ್ರೆ ನಾನು ರೆಡಿನೇ ಇರ್ಲಿಲ್ಲ ಆಯ್ತಾ, ಆತರ ಬೀಳತ್ತೆ ಒದೇನೋ ಐಡಿಯಾನೇ ಇಲ್ಲ. ಸೊ ನಾನು ನನ್ನ ಡೈಲಾಗ್ ಹೇಳ್ಬಿಟ್ಟು ಹಿಂಗೆ ನಿಂತಿದ್ದೀನಿ, ನನ್ನ ತಂದೆ ಪಾತ್ರ ಮಾಡ್ತಿದ್ದೆ ಅದು ಬಾಯ್ಡ್ ಅದಿರ್ ಬಿಟ್ರು ನನ್ಗೆ, ಅಷ್ಟೇ ನನ್ನ ಲೈಫಲ್ಲೇ ಒಟ್ಕೊಂಡಿರ್ಲಿಲ್ಲ ಭಾವನ ಅವರೇ. ನಾನು ಅಂದ್ರೆ ಕಪಾಳ ಕೊಡ್ಸ್ಕೊಂಡೇ ಇಲ್ಲ, ಬೇರೆ ಕಡೆ ಎಲ್ಲ ಬಾಸಂಡೆ ಬರೋ ಕೊಟ್ಕೊಂಡಿದ್ದೀನಿ. ನಾನು ಹಂಗೆ ಹಿಂಗೆ ನಿಂತಿದ್ರೆ ನಮ್ಮ ಬೇರೆ ವೆರಿ ಗುಡ್ ಹಂಗೆ ಇರು ರಿಯಾಕ್ಷನ್. ನಾನು ಸಾರ್ ನಿಜವಾಗ್ಲೂ ರಿಯಾಕ್ಷನ್ ಸಾರಿ ದೋಸ್ತ, ನಾನು ಪಾಪ ಅವ್ರು ಬೇಕು ಅಂತ ಹೊಡೆದಿಲ್ಲ ಅಂತಾನೆ ನನ್ನ The shot was actually different and nanna paathra nida nanna kai adiyalli irthare ha yuri pro bye to bye ha ha okay so nan heldan kelbeku and I'll be overruling them ha I'm a very dominating character sari adral hengandre nanna nodidrane avaru nadustar irbeku ashtu bhaya irbeku avu bagge ಬಾಯಲ್ ಅಂತ ಪಾತ್ರದ ಬಗ್ಗೆ ಅಷ್ಟೊಂದ್ ಭಯ ಇರಬೇಕು. ಸೊ ದರ್ ಇಸ್ ಸಮಥಿಂಗ್ ವಿಚ್ ಹಸ್ ಹ್ಯಾಪನ್ಡ್ ರಾಂಗ್ ಅಂಡ್ ಐ ಆಮ್ ಕಂಪ್ಲೀಟ್ಲಿ ಅಪ್ಸೆಟ್ ಅಬೌಟ್ ಇಟ್. ಆಗ ಅಲ್ಲಿ ಒಂದ್ ಭಯದ ವಾತಾವರಣ ಸೃಷ್ಟಿ ಆಗ್ಬೇಕಾಗಿತ್ತು. ಮಾತ್ರ ಇವ್ರೊಬ್ರಿಗೆ ಅಲ್ಲ, ಇವ್ರ ಹಿಂದೆ ಇನ್ನು ಮೂರ್ ನಾಲ್ಕು ಜನ ನಿಂತಿರ್ತಾರೆ, ಅವರಲ್ಲಿ ಆ ಭಯ ಬರ್ಬೇಕಿತ್ತು ಅಂದ್ರೆ ಇವ್ರಿಗೆ ಒಂದ್ ಏಟ್ ಬಿತ್ತು ಅಂದ್ರೆ ಅಲ್ಚೂರನ್ ಅತ್ತಲ್ಲ ಹೇಳಿರ್ಲಿಲ್ಲ ಅದೇ ಬೀಳುತ್ತೆ ಅಂತ ಬಿತ್ತು ಫುಲ್ ಕೆಂಪಾಗ್ಬಿಟ್ಟಿತ್ತು. ಓಕೆ, ಈಗ ಅದಿತಿ ಅವ್ರಿಗೆ ಬಂದಂಕ ಸಿಕ್ಕಿದೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಷರಗಳನ್ನ ಜೋಡಿಸಿ ಒಂದು ಕನ್ನಡ ಪದ ಮಾಡಿ, ರೆಡಿ ಸ್ಟಡಿ ಗೋ. ಮೊದಲನೇ ಪಿರಮಿಡ್ ನ ಐಶ್ವರ್ಯ ಅವ್ರು ಕಟ್ಟಿದ್ದಾರೆ. ಏನು ಐಶ್ವರ್ಯ? ಚಂದ್ರಮುಖಿ ಚಂದ್ರಮುಖಿ ಪ್ರಾಣ ಸಖಿ ಅಂತ ಹೇಳ್ತಿದ್ದಾರೆ, ಅದನ್ನ ಲಾಕ್ ಮಾಡಿದೀನಿ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಉತ್ತರ ಹೇಳಿ ಒಂದ್ ಅಂಕ ನಮ್ಮ ಐಶ್ವರ್ಯ ಅವ್ರು ಗಳಿಸಿದ್ದಾರೆ. ಈಗ ಫ್ರಿಡ್ಜ್ ಹಂಗ ಅಂದ್ರೆ ಅರ್ಧರ್ಧನ. ಇನ್ನೂ ಒಂದ್ ಪ್ರಶ್ನೆ ಇದೆ ಭಾವನ ಫ್ರಿಡ್ಜ್ ಬಗ್ಗೆನೆ ಯೋಚನೆ ಅವಾಗಿಂದ, ಇನ್ನೂ ಒಂದ್ ಪ್ರಶ್ನೆ ಇದೆ. ಓಕೆನಾ? ಓಕೆ, ಸೊ ಐಶ್ವರ್ಯ ಅವ್ರಿಗೆ ಒಂದ್ ಅಂಕ ಸಿಕ್ಕಿದೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನು ಅಂದ್ರೆ ಎಷ್ಟು ಕೇಕ್ ಪೀಸಸ್ ಇತ್ತು ಅಂತ ನನಗೆ ಹೇಳ್ಬೇಕು. ಆಯ್ತಾ? ರೆಡಿ ರೆಡಿ ಗೋ. ಮೊದಲನೇ ಪಿರಮಿಡ್ ನ ಅದಿತಿ ಅವರು ಕಟ್ಟಿದ್ದಾರೆ. ಅದಿತಿ ಅವರೇ, ಎಷ್ಟು ಕೇಕ್ ಸ್ಲೈಸಸ್ ಇತ್ತು? ಆರಾ? ಲಾಕ್ ಮಾಡ್ಕೊಳ್ಳೋಯ್ತಾ?
ಆರು ಕೇಕ್ ಪೀಸಸ್ ಇತ್ತು ಅಂತ ಹೇಳಿದ್ದಾರೆ. ನಾನು ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಸರಿನಾ ತಪ್ಪ ನಮ್ಮ ವೇದಿಕೆ ಹೇಳಿ. ಕಣ್ಣು ಕುರಿಮ್ಯಾಗೆ ಅವಳ ಕಣ್ಣು ಆ ಕಣ್ಣಾಗೆ ಇವನ ಕಣ್ಣು ಅವಳ ಮ್ಯಾಗೆ ಪೂರೋ ಕಣ್ಣು ಇವರ ಮ್ಯಾಗೆ ಮಾರಿ ಕಣ್ಣು ಕುರಿಮ್ಯಾಗೆ ಕಟ್ಟ ಕಣ್ಣು ಕುರಿಮ್ಯಾಗೆ ಮಾರಿ ಕಣ್ಣು ಕುರಿಮ್ಯಾಗೆ ಕಟ್ಟ ಕಣ್ಣು ಕುರಿಮ್ಯಾಗೆ ಅವಳ ಕಣ್ಣು ಆ ಕಣ್ಣಾಗೆ ಇವನ ಕಣ್ಣು ಅವಳ ಮ್ಯಾಗೆ ಪೂರೋ ಕಣ್ಣು ಇವರ ಮ್ಯಾಗೆ. ಸರಿಯಾದ ಉತ್ತರ ಕೊಟ್ಟು ಒಂದ್ ಅಂಕ ಅದಿತಿ ಅವ್ರು ಗಳಿಸ್ಕೊಂಡಿದ್ದಾರೆ. ಒಟ್ಟಾರೆ ಎರಡು ಅಂಕಗಳನ್ನ ಗಳಿಸಿ ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಅದಿತಿ ಅವರು. ಈ ಸುತ್ತಿನ ವಿಜೇತರಾಗಿರುವಂತಹ ಸೂಪರ್ ಸ್ಟಾರ್ ಅದಿತಿ ಅವ್ರಿಗೆ ಸಿಗುವಂತ ಬಹುಮಾನ 165 ಲೀಟರ್ ನ ರೆಫ್ರಿಜರೇಟರ್. ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ಗಣೇಶ ಹಬ್ಬದ ವಿಶೇಷ ಸಂಚಿಕೆ ನಡೆಸ್ತಾ ಇದ್ದೀವಿ. ಹಾಗೇನೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಸಿನಿಮಾ ತಂಡ ನಮ್ ಜೊತೆ ಇದೆ. ಸರ್, ಈ ಸಿನಿಮಾ ನೀವು ಮಾಡ್ಬೇಕಾದ್ರೆ, ನಿರ್ದೇಶನ ಮಾಡ್ಬೇಕಾದ್ರೆ ಯಾವ್ದಾದ್ರು ಕಷ್ಟದ ಸೀನು ಅಥವಾ ಕಷ್ಟದ ಫೇಸ್ ಅಂತ ಕೇಳ್ಬೇಕಲ್ವಾ? ಪಾಪ ಎಲ್ಲ ನಿಮ್ನೇ ಕೇಳ್ತಾ ಇದೀನಿ, ಅವ್ರನ್ನ ಮಾತಾಡ್ಬೇಕಲ್ವಾ ನಾನು? ಅಲ್ಲ, ಆಕ್ಚುಲಿ ಡೈರೆಕ್ಟರ್ ಸರ್ಗಿಂತ ಪ್ರೊಡ್ಯೂಸರ್ ಸರ್ ಅವ್ರನ್ನ ಕೇಳ್ತೀನಿ ನಾನು ಕಷ್ಟದ ಸರ್ ಹೇಳಿ. ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ದು ಮಿಡ್ ಮಾನ್ಸೂನ್ ಅಲ್ಲಿ, ಅಂದ್ರೆ ಅಲ್ಲಿ ಬಾಬಾ ಬುಡಂಗಿರಿ ಮೇಲೆ ಪೀಕ್ ಅಲ್ಲಿ ಇದ್ವಿ. ಆ ವಿಂಡು ಮತ್ತೆ ಮೋಡಗಳು ನಮ್ಮ ಹತ್ರನೇ ಇದೆ ಅನ್ನೋ ತರ ಫೀಲ್ ಆಗೋದು. ಎವ್ರಿಡೇ ನಾವು ಒಂದ್ ಸೈಡ್ 18 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದ್ವಿ, ಅಂದ್ರೆ ಒಂದು 40 ಕಿಲೋಮೀಟರ್ ಎವ್ರಿಡೇ ನಾವು ಟ್ರಾವೆಲ್ ಮಾಡ್ತಿದ್ವಿ ಅಲ್ಲಿ. ಆಮೇಲೆ ಲೀಚಸ್ ಮೇನ್ ಪ್ರಾಬ್ಲಮ್, ತುಂಬಾ ಜಿಗಣಗಳಿರ್ತಾ ಇದ್ವು. ಜೊತೆಗೆ ಒಂದ್ ದಿವಸ ಅಂದ್ರೆ ನಾವು ಪ್ಯಾಕಪ್ ಮಾಡ್ಕೊಂಡು ಬರುವಾಗ ಒಂದು ಭಯಂಕರವಾದ ಮಳೆ, ಭಯಂಕರ ಮಳೆ ಇತ್ತು, ರೋಡೇ ಕಾಣ್ತಿರ್ಲಿಲ್ಲ. ನಾವೆಲ್ಲ ತಲುಪ್ತಿವಿ ವಾಪಸ್ ಚಿಕ್ಕಮಗಳೂರಿಗೆ ಅಂತ ಅನ್ಕೊಂಡೇ ಇರಲಿಲ್ಲ. ಅಂದ್ರೆ ಅಲ್ಲಿ ಆ ಚಿಕ್ಕಮಗಳೂರು ಇದರಲ್ಲಿ ಶೂಟ್ ಮಾಡಿದ್ದು ತುಂಬಾ ರಿಸ್ಕಿ ಆಗಿತ್ತು, ತುಂಬಾ ಟಾಸ್ಕ್ ಆಗಿತ್ತು ಅದು. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಸಿನಿಮಾ ನಿರ್ಮಾಣದಲ್ಲಿ? ಅದೇ ಸೇಮ್ ಫೀಲಿಂಗ್ ಆಗಿದೆ. ಚಿಕ್ಕಮಗಳೂರದೇ ಮೇಡಮ್, ನಾವು ಸೀನ್ ಮಾಡಿ ಕಾಯ್ತಾ ಇದ್ವಿ. ಅಂದ್ರೆ ಫುಲ್ ಮೋಡ ಮುಚ್ಕೊಳೋದು, ಕಾಯ್ಕೊಂಡಿರೋದು, ಆಮೇಲೆ ಮೋಡ ಹೋಗಿದ ತಕ್ಷಣ ಆಕ್ಷನ್ ಆಕ್ಷನ್ ಅಂತ ತಿರ್ಗಾ ಶೂಟಿಂಗ್ ಸ್ಟಾರ್ಟ್ ಮಾಡೋದು. ನಾನು ಅಲ್ಲಿ ಕ್ಯಾಲ್ಕುಲೇಟರ್ ಮಾಡ್ತಾ ಇರಿದ್ದೆ, ಇವತ್ತು 3 ಸೀನ್ ಆಗ್ಬೇಕಾಗಿತ್ತಲ್ಲ, ಒಂದ್ ಸೀನ್ ಆಯ್ತಲ್ಲ, ಎಷ್ಟು ದುಡ್ಡು ಹೋಯ್ತು, ಇದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಸರ್, ನಿಮ್ ಜೇಬಲ್ಲಿ ಯಾವಾಗ್ಲೂ ಕ್ಯಾಲ್ಕುಲೇಟರ್ ಇರುತ್ತಾ ಸರ್? ಇವಾಗ ಈಗಿಲ್ಲ ಮೇಡಮ್, ಶೂಟಿಂಗ್ ನಡೆಯೋ ಹೋಗಿತ್ತು. ಯಶ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಸಿನಿಮಾನಲ್ಲಿ ನಟನೆ ಮಾಡಿದ್ದು? ನಂಗೆ ತುಂಬಾ ಕಷ್ಟ ಅನ್ಸಿದ್ದು ಮೇಕಪ್. ಮೇಕಪ್ ಗೆ 1 ಅವರ್ ನ ಕೂರ್ಬೇಕಿತ್ತು. ಇನ್ನೊಂದು ಏನ್ ತುಂಬಾ ವಿಶೇಷವಾಗಿದೆ ಅಂದ್ರೆ, ಎರಡು ಕೈ ಕಣ್ಣಿಗೂ ಲೆನ್ಸ್ ಇರ್ತಿತ್ತು, ಅದ್ರಲ್ಲಿ ಒಂದ್ ಕಣ್ಣಿಗೆ ವೈಟ್ ಲೆನ್ಸ್, ಆ ಒಂದ್ ಕಣ್ ಕಾಣಿಸೋದೇ ಇಲ್ಲ. ಅಲ್ಲಿ ಒಂದ್ ಕಣ್ಣಲ್ಲಿ ಆಕ್ಟಿಂಗ್ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಆ ವೈಟ್ ಲೆನ್ಸ್ ಹಾಕಿದಾಗ ಇಷ್ಟು ಏನು ವಿಸಿಬಲ್ ಕಾಣಿಸೋದೇ ಇಲ್ಲ, ಇದಿಷ್ಟು ಮಾತ್ರ ಕಾಣಿಸೋದು. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು, ಆಕ್ಟಿಂಗ್ ಅದೇ ಬೇಕಲ್ವಾ. ಸೊ ತುಂಬಾ ಚಾಲೆಂಜಿಂಗ್, ಮತ್ತೆ ತುಂಬಾ ಒಳ್ಳೆ ರೋಲ್ ಕೊಟ್ಟಿದ್ದಾರೆ ನಾಗಸಾಕಿ, ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ ಅಂತ ನಾವು ವಿಶ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇವಾಗ ಏನು ಅಂದ್ರೆ, ಹಬ್ಬ ಟೈಮು, ಹೆಣ್ಮಕ್ಳು ಬಂದಿದ್ದೀರಾ, ಸ್ವಲ್ಪ ಹೂ ಕಟ್ಟಿಸ್ಬಿಟ್ಟು ಗಣೇಶನ್ಗೆ ಅರ್ಪಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ಮತ್ತೆ ನೀವು ಹೂ ಕಟ್ಟಿದೀರಾ ಭಾವನಾ ಅವರೇ? ಹೂ ಕಟ್ಟಿನಿ. ಹಾ, ಸೂಪರ್. ಅದಕ್ಕೆ ಅವರೇ ನೀವು ಕಟ್ಟಿರೋದೇ ಇಲ್ಲ, ಹೂ ಕಟ್ಟಕ್ ಬರಲ್ಲ, ಹಂಗ್ ಫಾಸ್ಟ್ ಕಟ್ಟಕ್ ಬರಲ್ಲ, ಹಿಂಗ್ ಮಾಡಿ ಹಿಂಗ್ ಮಾಡಿ ಗೆಳೆಯೋದು, ಅದ್ ಗೊತ್ತು. ಆದ್ರೆ ಫಾಸ್ಟ್ ಫಾಸ್ಟ್ ಎಲ್ಲ ಕಟ್ಟಕ್ ಬರಲ್ಲ, ನಿಮ್ಗೆ ಹೆಂಗ್ ಬೇಕು ಹಂಗ್ ಕಟ್ಟಿ. ಅಲ್ಲ ಬಿಟ್ಟು ಮ್ಯಾಮ್, ಆದ್ರೆ ಸೂಜಿ ಕೊಟ್ರೆ ಹಂಗೆ ಒಂದೇ ಸಲಿಗೆ ನಿಮಗೆ ಬರುತ್ತಾ ಹೂ ಕಟ್ಟಕ್ಕೆ? ತುಂಬಾ ವರ್ಷಗಳ ಹಿಂದೆ ಕಟ್ಟಿದ್ದೆ. ದೇವ್ರನ್ನ ನೆನೆಸ್ಕೊಂಡು ದೇವ್ರಿಗೋಸ್ಕರ ನೀವು ಹೂವ ಕಟ್ಟಿದ್ರೆ ದೇವ್ರಾಣೆಗೂ ದೇವ್ರ ಒಳ್ಳೆ ದೇವ್ರ ಕಟ್ಟಿ ಕಟ್ಟಿ ಹಾಕಿ ಅಂತ ಯಾವತ್ತು ಹೇಳಲಿಲ್ಲ. ಅಲ್ಲ, ಹೂ ಕಟ್ಟಿನ ನನ್ಗೆ ಅರ್ಥ, ನಾವು ಹೂನ ಫುಲ್ ಮುರಿದ್ಬಿಟ್ಟು ಮ್ಯಾಮ್ ಅದು ಪುಷ್ಪಾರ್ಚಣೆ ಹಿಂಗ್ ಮಾಡಿದ್ರೆ ನನ್ಗೆ ನನಗೊಂದು ಮಾಲೆ ಬೇಕು, ಅದನ್ನ ಕಟ್ಕೊಡಿ. ಅದಿತಿ ಅವ್ರದೇ ಕಾನ್ಸೆಪ್ಟ್ ನಡೀತಾನೇ ಇರುತ್ತೆ ಕಾರ್ಲಲ್ಲಾಗಿ. ಬೇಡ, ಹೂ ಕಟ್ಕೊಡಿ ನಿಮ್ಗೆ ಆಯ್ತಾ? ಸೊ ಇವಾಗ ಏನು ಅಂದ್ರೆ, ಇದಕ್ಕೆ ಪ್ರೈಸ್ ಎಲ್ಲ ಇದೆ ಅಂತೆಲ್ಲ ಅನ್ಕೋಬಾರ್ದು.
ದೇವ್ರು ದೇವ್ರ ಆಶೀರ್ವಾದನೇ ಗಿಫ್ಟ್ ನಮ್ಗೆ ಆಯ್ತಾ. ಬನ್ನಿ ಎಲ್ಲಾರು. ರೆಡಿ ಶ್ರೀ ಗೋ. ರಪರಪಾತ ಕಟ್ತಾ ಇದಾರೆ ಇಲ್ಲಿ. ನೀವು ಕಟ್ಟಿದ್ ಬಾದಿದ್ದಾರೆ. ಕಟ್ಟಿದ್ದೀನಿ ಈಗೊಂದು ಐಡಿಯಾ ಮಾಡ್ತೀನಿ ನೋಡಿ. ನೋಡಿ ಅಲ್ಲಿ ಫುಲ್ ಕಟ್ ರೂಢಿದೆ ಅನ್ಸುತ್ತೆ ಅವ್ರಿಗೆ. ಬರ್ತಾ ಇದಪ್ಪ ಇದು. ನಂಗೆ ಇಷ್ಟ ಕಟ್ಟಕ್ಕೆ ಆಕ್ಚುಲಿ. ಸುವರ್ಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೂ ಕಟ್ಟೋದೇ ಮರ್ತೋಗಿತ್ತು, ಇವಾಗ ಮತ್ತೆ ನೆನಪಿಸಿದ್ರಿ. ತೋರ್ಸಿ ಮ್ಯಾಮ್ ಅವರೇ, ಹಿಂಗ್ ಇಡೀರಿ ನೀವು. ಅತಿಥಿ ಅವರೇ ತೋರ್ಸಿ. ಐಶ್ವರ್ಯ ಅವರೇ ನೀವು ಕಟ್ಟಿರ್ತ. ವೆರಿ ನೈಸ್, ಸೂಪರ್. ಓಕೆ ಸ್ಟಾಪ್. ಇಲ್ಲಿ ಮೂರು ಜನ ಹಿಂಗ್ ಇಡ್ ತೋರ್ಸಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದೀರ. ಸೂಪರ್ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೇವ್ರ ಪೂಜೆ ಹೂ ಆಯ್ತು. ಪ್ರತಿದಿನ ನಾನ್ ಹಾಕುವಂತ ವಿಭಿನ್ನವಾದ ಬ್ಲೌಸ್ ಗಳನ್ನ ನೀವೆಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ದೀರಾ. ನೀವು ಕೂಡ ಇದೇ ತರ ವಿಶೇಷವಾದ ಬ್ಲೌಸ್ ಗಳನ್ನ ಧರಿಸ್ತಾ ಇದ್ರೆ ಅದರ ಫೋಟೋ ತೆಗೆದು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿ #ಸೂಪರ್ ಸ್ಟಾರ್ ಬ್ಲೌಸ್ ಅಂತ ಮತ್ತೆ ಟ್ಯಾಗ್ ಮಾಡಿ. ನಿಮ್ಮ ಬ್ಲೌಸ್ ನನಗೆ ಇಷ್ಟ ಆದ್ರೆ ನಿಮ್ಮನ್ನ ನೇರವಾಗಿ ಈ ವೇದಿಕೆಗೆ ನಾನು ಕರ್ಸ್ಕೋತೀನಿ. ನಮ್ಮ ಮುಂದಿನ ಸುತ್ತಿಗೆ ಹೋಗಕ್ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಚಿಕ್ಕ ವಿರಾಮ ತಗೊಳ್ಳಿ, ಚಕ್ಕತ್ ವಾಪಸ್ ಬನ್ನಿ. ಮತ್ತೊಮ್ಮೆ ಸ್ವಾಗತ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಇವತ್ತು ನಮ್ಮ ವೇದಿಕೆಯಲ್ಲಿ ಗಣೇಶ ಹಬ್ಬದ ವಿಶೇಷ ಸಂಚಿಕೆ ನಡೀತಾ ಇದೆ. ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿ ಗುಡ್ಡ ಸಿನಿಮಾ ತಂಡ ನಮ್ ಜೊತೆ ಇದೆ. ಈಗ ನಾವು ಹೋಗೋಣ ನಮ್ಮ ಸೂಪರ್ ಡೂಪರ್ ಬಾಪರ್ ಸುತ್ತಿಗೆ. ಅದೇ ಮಾರ್ಕೆಟ್ ಲೂಟಿ. ಎಡಿದೀರಾ ಮೂರ್ ಜನನು? ಬನ್ನಿ ಹಾಗಾದ್ರೆ. ಭಾಗ್ಯದ ಬಾಗಿಲು ತೆಗಿತಾ ಇದೆ ಈಗ, ಓಡಿ. ಬಾಗ್ಲನ್ನ ತೆಗಿರಿ. ಎಡಿನ ಅದಿತಿ ಅವರೇ ಹೆಸರು ಶುರು ಮಾಡಿ. ಒಂದು, ಮೂವತ್ತೆಂಟು. ಸೂಪರ್ ಸ್ಟಾರ್ ಅದಿತಿ ಅವರು 38 ಮನೆ ಐಟಮ್ ನಲ್ಲಿ ಲೂಟಿ ಹೋಗಿದ್ದಾರೆ. ರೆಡಿನಾ? ಏನ್ಸ್ ಮತ್ತೆ ಒಂದು, ಮೂವತ್ಮೂರು.
34 ಸೂಪರ್ ಸ್ಟಾರ್ ಭಾವನಾ ಅವರು 34 ಮನೆ ಐಟಂ ನ ಲೂಟಿ ಹೊಡೆದಿದ್ದಾರೆ ರೆಡಿ ಐಶ್ವರ್ಯ ಹಾ ಶುರು ಮಾಡಿ ಒಂದು ಎರಡು ಮೂವತ್ತೊಂದು ಮೂವತ್ತೆರಡು ಸೂಪರ್ ಸ್ಟಾರ್ ಐಶ್ವರ್ಯ ಅವರು 32 ಮನೆ ಐಟಂನ ಲೂಟಿ ಹೊಡೆದಿದ್ದಾರೆ 38 ಮನೆ ಐಟಂನ ಲೂಟಿ ಹೊಡೆದು ಈ ಸುತ್ತಿನ ವಿಜೇತರಾಗಿರೋದು ಸೂಪರ್ ಸ್ಟಾರ್ ಆದಿತಿ ಅವರು ಮಾರ್ಕೆಟ್ ಲೂಟಿ ಸುತ್ತಿನ ವಿಜೇತರಾಗೋದ್ರ ಜೊತೆಗೆ ಈ ಸಂಚಿಕೆಯ ಸುವರ್ಣ ಸೂಪರ್ ಸ್ಟಾರ್ ಅನ್ನೋ ಬಿರುದಿನ ಪಡೆದಿದ್ದಾರೆ ಸೂಪರ್ ಸ್ಟಾರ್ ಆದಿತಿ ಅವರು ಜೋರಾದ ಚಪ್ಪಾಳೆ ಇವತ್ತು ಗಣೇಶ ಹಬ್ಬ ಗಣೇಶ ಹಬ್ಬದ ವಿಶೇಷ ಸಂಚಿಕೆ ನಡೆಸ್ತಾ ಇದ್ದೀವಿ ಅಂಡ್ ಇಲ್ಲಿ ಗಣೇಶ ಇದ್ರೂ ಕೂಡ ಗಣೇಶನಿಗೆ ತಕ್ಕ ಪೂಜೆ ನಡೆಯಲೇಬೇಕು ಸೊ ಇಲ್ಲಿ ಈಗ ಮಹಾಮಂಗಳಾರತಿ ಮಾಡೋದಕ್ಕೆ ಗುರುಜಿನ ಬರ್ಮಾಡ್ಕೊಳ್ಳೋಣ ಅವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಚಿರಪರಿಚಿತ್ರನೆ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನಮ್ಮ ಸುವರ್ಣ ವಾಹಿನಿಯಲ್ಲಿ ಸುವರ್ಣ ಸಂಕಲ್ಪ ಕಾರ್ಯಕ್ರಮದ ಪ್ರಸಾರ ಆಗ್ತಾ ಇದೆ ಸೊ ಪ್ರತಿದಿನ ದಿನದ ರಾಶಿ ಫಲ ಹಬ್ಬಗಳು ಆಚರಣೆಗಳು ಅದರ ವಿಧಿ ವಿಧಾನಗಳನ್ನ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಜಿಯವರು ಹಾಗೂ ಜನಪ್ರಿಯ ನಿರೂಪಕಿಯಾದ ಸುಜಾತ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಬನ್ನಿ ದಯವಿಟ್ಟು ನಮ್ಮ ವೇದಿಕೆಗೆ ಗುರುಜಿ ಬಂದಿದ್ದಾರೆ ಇವರು ನಮ್ಮ ವೇದಿಕೆಗೆ ಹೊಸಬ್ರೇನಲ್ಲ ಇವ್ರ ಆಶೀರ್ವಾದದಿಂದನೇ ನಾವು ನಮ್ಮ ಸುವರ್ಣ ಸೂಪರ್ ಸ್ಟಾರ್ ನ ಶುರು ಮಾಡಿರೋದು ಮತ್ತೊಮ್ಮೆ ನಮ್ಮ ವೇದಿಕೆಗೆ ಸ್ವಾಗತ ಗುರುಗಳೇ ನಮಸ್ಕಾರಗಳು ಈ ಗಣೇಶ ಹಬ್ಬದ ಬಗ್ಗೆ ಒಂದೆರಡು ವಿಶೇಷವಾದ ಮಾತು ನೀವು ಆಡಿದ್ರೆ ನಮ್ಗೆ ತುಂಬಾನೇ ಸಂತೋಷ ಆಗುತ್ತೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಓಂ ಓಂ ಓಂಕಾರ ರೂಪಂ ತ್ರಿಹಮಪಿಚಪರಂ ಯತ್ ಸ್ವರೂಪಂ ಸ್ವರೂಪಂ ತ್ರೈಗುಣ್ಯಾತೀತ ನೀಲಂ ಕರಯತಿ ಮನಸಃ ತೇಜ ಸಿಂಧೂರ ಮೂರ್ತಿ ಯೋಗೀಂದ್ರೈರ್ ಬ್ರಹ್ಮರಂದ್ರೈ ಸಕಲ ಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಣೇಶಂ ಗಜ ಮುಖಮವಿತೋ ವ್ಯಾಪಕಂ ಚಿಂತಯಂತೆ ವ್ಯಾಪಕಂ ಚಿಂತಯಾಮಃ ಶ್ರೀ ಮಹಾಗಣಾಧೀಶ್ವರಾಯ ನಮಃ ಸೂಪರ್ ಸ್ಟಾರಿನ ಸಮಸ್ತ ವೀಕ್ಷಕರಿಗೆ ಗಣೇಶನ ಹಬ್ಬದ ಶುಭಾಶಯಗಳು ಗುರುಗಳೇ ಹೋದ ವರ್ಷನೂ ನೀವು ನಮ್ಮ ವೇದಿಕೆಯಲ್ಲಿ ಪೂಜೆ ಮಾಡಿದ್ರಿ ಖಂಡಿತ ಸೊ ಈಗಲೂ ಕೂಡ ನೀವೇ ಪೂಜೆ ಮಾಡ್ಬೇಕು ನಮ್ಮನ್ನ ಹರಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಎಷ್ಟು ವರ್ಷ ಕರ್ಸ್ಕೊಳ್ತೀರಾ ಏನ ನೀವು ಆಶೀರ್ವಾದ ಮಾಡಿದಷ್ಟು ವರ್ಷನೂ ಕರ್ಸ್ಕೊತೀನಿ ನಾನು ಖಂಡಿತವಾಗಿ ಸೊ ದಯವಿಟ್ಟು ಪೂಜೆ ಮಾಡಿ ನಮ್ಮೆಲ್ಲರನ್ನೂ ಹರಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಖಂಡಿತವಾಗಿ ಗಣೇಶ ಮತ್ತು ಗೌರಿ ಗೌರಿ ಅಮ್ಮನ ನಿನ್ನೆ ಬಂದ್ಬಿಟ್ಟಿದ್ದಾಳೆ ಇವತ್ತಿನ ದಿವಸ ಗಣಪತಿ ಗೌರಿ ಅಮ್ಮನನ್ನು ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ ತುಂಬಾ ವಿಶೇಷವಾಗಿರತಕ್ಕಂತಹ ಹಬ್ಬದ ಆಚರಣೆ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಪ್ರತಿ ವರ್ಷವೂ ಸಹಿತವಾಗಿ ನಾವು ಗಣೇಶನ ಹಬ್ಬವನ್ನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಆಚರಣೆಯನ್ನು ಮಾಡ್ತಾ ಬರ್ತೇವೆ ಸಂಭ್ರಮ ಮತ್ತು ಸಡಗರ ಇಲ್ಲಿ ಸಂಭ್ರಮ ನಿನ್ನೆಯೇ ಆರಂಭ ಆಗಿದೆ ಇವತ್ತಿನ ದಿವಸ ಸಡಗರ ಯಾಕಂದ್ರೆ ತಾಯಿ ಮಗ ಇಬ್ರು ಒಟ್ಟು ಸೇರಿದ್ರಲ್ವಾ ಹೀಗಿದ್ದಾಗ ತಾಯಿ ಮತ್ತು ಮಗನ ಸಂಭ್ರಮ ಹೇಗಿರ್ತದೆಯೋ ಅದೇ ರೀತಿಯಲ್ಲಿ ನಾವು ಸಂಭ್ರಮಿಸುವಂತಹ ದಿವಸವಾಗಿರ್ತಕ್ಕಂಥದ್ದು ನಮ್ಮ ಸೂಪರ್ ಸ್ಟಾರ್ ನಲ್ಲೂ ಸಹಿತವಾಗಿ ಸಂಭ್ರಮದ ದಿವಸವಾಗಿರ್ತಕ್ಕಂಥದ್ದು ಪ್ರತಿ ನಿತ್ಯವೂ ಸಹಿತವಾಗಿ ಸಾಕಷ್ಟು ಜನ ಸುವಾಸಿನಿಯರು ಸುಮಂಗಲಿಯರು ಕುಮಾರಿಯರು ಪ್ರತಿಯೊಬ್ಬರೂ ಬಂದು ಹೋಗುವಂತಹ ಸ್ಥಳ ಸದಾ ಕಾಲದಲ್ಲೂ ಸಹಿತವಾಗಿ ಗಣಪತಿಯ ಅನುಗ್ರಹ ಬೇಕು ಗೌರಮ್ಮನ ಅನುಗ್ರಹ ಸದಾ ಕಾಲದಲ್ಲೂ ಬೇಕಾಗಿರ್ತಕ್ಕಂಥದ್ದು ಗೌರಿ ಗಣೇಶ ಎಲ್ಲೇ ಇದ್ರೂ ಸಹಿತವಾಗಿ ಆಶೀರ್ವಾದ ಮಾಡಿದ್ರು ಸಹಿತವಾಗಿ ಅನುಗ್ರಹವನ್ನು ಮಾಡಿದ್ರು ಈ ಸ್ಥಾನ ಮಹಿಮೆ ಹೇಳುವಂತಹದ್ದು ಬಹಳ ಅದ್ಭುತವಾಗಿರ್ತದೆ ಆ ಸ್ಥಾನ ಮಹಿಮೆಯ ಫಲ ಸಾಕಷ್ಟು ಫಲವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಗಣೇಶ ಗೌರಿಯನ್ನು ಕೂಡಿಸಿದಿರಿ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಗಣೇಶನ ಹಬ್ಬಕ್ಕೋಸ್ಕರವಾಗಿ ವಿಶೇಷವಾಗಿ ನೋಡಿ ಕಜ್ಜಾಯಗಳು ತಯಾರಿದೆ ಉಂಡೇರಕ ಇದೆ ಚಕ್ಕುಲಿ ಇದೆ ಕೊಡುಬೇಳೆ ಇದೆ ಒಬ್ಬಟ್ಟಿದೆ ಕರಿಗಡಬಿದೆ ಕರ್ಜಿಕಾಯಿ ಇದೆ ವಿಧ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳೆಲ್ಲ ಮೋದಕ್ಕಂತೂ ಗಣಪತಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಇದೆಲ್ಲವೂ ಸಿದ್ಧವಾಗಿದೆ ಗಣಪತಿಗೆ ಯಜ್ಞೋಪವೇತವನ್ನು ಹಾಕಿ ಆಗಿದೆ ಅಲಂಕಾರ ಸಿದ್ಧವಾಗಿದೆ ಮಹಾಮಂಗಳಾರತಿಯನ್ನು ಮಾಡಿಬಿಡೋಣ
ಆದ್ರೆ ಒಂದು ಇಲ್ಲಿ ಗೆಜ್ಜೆ ವಸ್ತ್ರ ಒಂದು ಹಾಕ್ಲೇ ಇಲ್ವಲ್ಲ, ಗೆಜ್ಜೆ ವಸ್ತ್ರ ಒಂದು ಹಾಕ್ಬೇಕು. ಉಪವಸ್ತ್ರ ಅಂತ ಹೆಸರು ಇದಕ್ಕೆ. ನಾವು ಬಟ್ಟೆಯನ್ನು ಉಟ್ಕೊಂಡ್ರು ಸಹಿತವಾಗಿ ಮೇಲ್ ಹೊದಿಕೆ ಅಂತ ಹೇಳ್ತೇವಲ್ವಾ, ಆ ಮೇಲ್ ಹೊದಿಕೆಯ ರೂಪದಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕಾಗಿರ್ತಕ್ಕಂತಹದ್ದು. ಅದರಲ್ಲೂ ಗಣಪತಿಗೆ ಪ್ರಿಯವಾಗಿರ್ತಕ್ಕಂತಹ ಕೆಂಪು ಗಂಧದಿಂದ ಮಾಡಿದಂತಹ ಗೆಜ್ಜೆ ವಸ್ತ್ರ ಬಹಳ ಪ್ರಿಯವಾಗಿದೆ. ಇದನ್ನ ಗಣಪತಿಗೆ ಅರ್ಪಣೆಯನ್ನು ಮಾಡಿದಾಗ ಗಣಪತಿಯು ಮತ್ತೂ ಸುಂದರನಾಗಿ ಕಾಣ್ತಾನೆ. ಮೊದಲೇ ಅವನು ಸುಂದರ, ಮತ್ತೂ ಸುಂದರವಾಗಿ ಕಾಣಬೇಕು ಅಂದ್ರೆ ಅವನಿಗೆ ಗೆಜ್ಜೆ ವಸ್ತುವೂ ಬೇಕು. ಸ್ತ್ರೀಯರಿಗೆ ಎಷ್ಟೇ ಅಲಂಕಾರ ಮಾಡಿದ್ರು ಸಹಿತವಾಗಿ ಅದ್ರ ಮೇಲ್ಭಾಗದಲ್ಲಿ ಒಂದು ಸರವನ್ನು ಹಾಕೊಂಡು ಬಿಟ್ರು ಅಂದ್ರೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಗಣಪತಿಯು ಸುಂದರ. ಅದರಿಂದ ಸುಂದರವಾದಂತಹ ಮೂರ್ತಿಗೆ ಇವತ್ತಿನ ದಿವಸ ಮಹಾಮಂಗಳಾರತಿಯನ್ನು ಮಾಡೋಣ. ಗಣಪತಿಗೋ ಹವಾಮಹೇ ಕವಿಂಕವೀನಾಮುಪವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಮತ ಆನ ಶೃಣ್ವನ್ನೋತಿಭಿಸ್ವೀದಸಾದನಂ ಗಣಾಧ್ಯಕ್ಷಾಯ ನಮಃ. ಓಂ ಗೌರೇರ್ಮಿಮಾಯ ಸಲಿಲಾನಿತಕ್ಕತ್ಯೇಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೋಷೇ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಸಪರಿವಾರ ಸಹಿತ ಶ್ರೀ ಗಣಾಧ್ಯಕ್ಷಾಯ ನಮಃ. ಮಹಾಮಂಗಲ ನೀರಾಜನಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ. ಪ್ರತಿ ವರ್ಷ ಹೀಗೆ ಬಂದು ನಮ್ಮನ್ನು ಹರಿಸಿ ಗಣಪನಿಗೆ ಪೂಜೆ ಮಾಡ್ಕೊಟ್ಟು ಹೋಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾನೇ ಖುಷಿ ಆಯ್ತು ನೀವು ಮತ್ತೊಮ್ಮೆ ನಮ್ಮ ವೇದಿಕೆಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿದಕ್ಕೆ. ಖಂಡಿತ ನಾವು ಕರೀತಾ ಇರ್ತೀವಿ, ನೀವು ಬರ್ತಾನೆ ಇರಿ. ಖಂಡಿತವಾಗಿ ನೀವು ಎಷ್ಟು ವರ್ಷ ಕರೀತೀರಾ ನನ್ನ ಕೈಯಲ್ಲಿ ಎಷ್ಟು ವರ್ಷ ಬರ್ಲಿಕ್ಕೆ ಸಾಧ್ಯ ನೋಡ್ಕೊಂಡು ಬರ್ತೇನೆ. ಗಣಪತಿ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ, ಎಲ್ಲರಿಗೂ ಸಹಿತವಾಗಿ ಗಣಪತಿ ಅನುಗ್ರಹವನ್ನು ಮಾಡಿ ಶುಭವಾಗಿ. ನಿಮ್ಮ ಜೊತೆಗೆ ನಮ್ಮ ಮುದ್ದಾದ ಸುಜಾತಾನು ಕರ್ಕೊಂಡ್ ಬರ್ತೀರಾ ಪ್ರತಿ ಸಲ, ತುಂಬಾನೇ ಖುಷಿ ಆಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸುಜಾತ ಮತ್ತೊಮ್ಮೆ ಬಂದಿದ್ದಕ್ಕೆ. ಖಂಡಿತ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು. ಸುವರ್ಣ ಸೂಪರ್ ಸ್ಟಾರ್ ತುಂಬಾ ಜನ ಸೂಪರ್ ಸ್ಟಾರ್ಸ್ ನ ಮಾಡಿದ್ದಾರೆ, ಎಲ್ಲರಿಗೂ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು ನೀನ್ ಬಂದಿದ್ದು. ಥ್ಯಾಂಕ್ ಯು. ಮತ್ತೊಮ್ಮೆ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ಸಿನಿಮಾ ತಂಡಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳು ಅಂಡ್ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಸೂಪರ್ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಇವತ್ ಬಂದು ಈ ಗಣೇಶ ಹಬ್ಬದ ವಿಶೇಷ ಸಂಚಿಕೆನ ಇಷ್ಟೊಂದು ಸಂಭ್ರಮದಿಂದ ನಮ್ಮ ಜೊತೆ ಆಚರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಸಮಸ್ತ ಕನ್ನಡಿಗರಿಗೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರೂ ಬೇಡದನ್ನ ಆ ದೇವ್ರು ದಯಪಾಲಿಸ್ಲಿ ಅಂತ ಕೇಳ್ಕೋತೀನಿ. ಎಲ್ರೂ ಖುಷ್ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಿ. ದಯವಿಟ್ಟು ಎಲ್ಲರೂ ಪರಿಸರ ಸ್ನೇಹಿ ಆಗುವಂತಹ ಗಣಪನ ವಿಗ್ರಹಗಳನ್ನೇ ಪ್ರತಿಷ್ಠಾಪನೆ ಮಾಡಿ. ವಿಸರ್ಜನೆ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇರ್ಲಿ, ಹೇಗೆ ವಿಸರ್ಜನೆ ಮಾಡ್ತೀರಾ ಅಂತ. ನಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯ ಆಗದೆ ಇರೋ ಹಾಗೆ ಜವಾಬ್ದಾರಿಯಿಂದ ಹಬ್ಬಗಳನ್ನ ಆಚರಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಇದೆ. ಇದು ಸುವರ್ಣ ಸೂಪರ್ ಸ್ಟಾರ್ ಸೀಸನ್ 2 ಪವರ್ಡ್ ಬೈ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಹೆಣ್ಣಿಗೆ ಪ್ರೀತಿಗಿಂತ ದೊಡ್ಡದು ಗೌರವ, ಹೆಣ್ಣಿನ ಗೌರವಿಸೋ ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಟಾರ್ ಅಂತ ಹೇಳ್ತಾ ಮತ್ತೆ ಸಿಗೋರ್ಗೂ ಟಾಟಾ ಬಾ ಬಾಯ್ ಅಂಡ್ ಸಿ ಯು. ಗಣೇಶ ಪಾವತ್ತದೆ ಅವನು ಬಂದು ಜಾತ್ರೆ.